ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಇಂದು 100ನೆಯ ಕಾರ್ಯಕ್ರಮ. ನಾನು ಓದುತ್ತಾ ಇರುವ ಲೇಖನ ಸವಿ ನೆನಪು, ದಿವಂಗತ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣನವರ ನೆನಪಿನ ಗ್ರಂಥಕ್ಕೆ ಕುವೆಂಪು ಬರೆದ ಮುನ್ನುಡಿ. ಟಿ ಎಸ್ ವೆಂಕಣ್ಣಯ್ಯ ಅವರು ಕುವೆಂಪು ಅವರ ಗುರುಗಳು. ಅವರಿಗೆ ಶ್ರೀರಾಮಾಯಣ ದರ್ಶನವನ್ನು ಕೂಡ ಅರ್ಪಣೆ ಮಾಡಿದ್ದು, ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗವನ್ನು ಕೂಡ ಅರ್ಪಣೆ ಮಾಡಿದ್ದು ಟಿ ಎಸ್ ವೆಂಕಣ್ಣಯ್ಯ ಅವರಿಗೆ. ಅವರ ಮೇಲೆ ಬರೆದ ಲೇಖನ, ಕುವೆಂಪು ಬರೆದ ಲೇಖನ. ಲೇಖನದ ಶೀರ್ಷಿಕೆ ಅಹೇತುಕ ಆತ್ಮೀಯತೆ. ಅಹೇತುಕ ಆತ್ಮೀಯತೆ 1927 1928ನೇ ವರ್ಷವಿರಬೇಕು. ಆಗ ಮರಿಮಲ್ಲಪ್ಪ ಹೈಸ್ಕೂಲಿನ ಪಕ್ಕದ ಬಾಡಿಗೆ ಮನೆಯಲ್ಲಿತ್ತು ಶ್ರೀರಾಮಕೃಷ್ಣ ಆಶ್ರಮ. ಸ್ವಾಮಿ ಸಿದ್ದೇಶ್ವರಾನಂದರ ಕೃಪೆಯಿಂದ ನಾನು ಆಶ್ರಮವಾಸಿಯಾಗಿ 2 ವರ್ಷ ಮೇಲಾಗಿತ್ತು. ಒಂದು ದಿನ ಬೆಳಿಗ್ಗೆ ಸುಮಾರು 9 ಗಂಟೆಯ ಸಮಯದಲ್ಲಿ ಸ್ವಾಮಿ ಸಿದ್ದೇಶ್ವರಾನಂದರು ನಾನಿದ್ದ ಕೊಠಡಿಗೆ ಬಂದು, ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಬಂದಿದ್ದಾರೆ, ನಿನ್ನನ್ನು ಕಾಣಬೇಕಂತೆ ಎಂದರು. ಆಗ ತಾನೇ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭವಾಗಿದ್ದ ಕನ್ನಡ MA ಮೊದಲನೆಯ ತರಗತಿಗೆ ಸೇರಿದ್ದು ವಿದ್ಯಾರ್ಥಿಯಾಗಿದ್ದ ನನಗೆ ಸಂಭ್ರಮ ಮತ್ತು ವಿಸ್ಮಯ. ಮಹಾರಾಜ ಕಾಲೇಜಿನಲ್ಲಿ ನನಗೆ ಅಧ್ಯಾಪಕರಾಗಿದ್ದ ಕೃಷ್ಣಶಾಸ್ತ್ರಿಗಳು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಅಧ್ಯಾಪಕರು ಹಾಗೂ ಅಲ್ಲಿಯ ಕರ್ನಾಟಕ ಸಂಘದ ಅಧ್ಯಕ್ಷರೆಂದು ಕೀರ್ತಿವೆತ್ತರು ಆಗಿದ್ದ ಪ್ರೊಫೆಸರ್ ವೆಂಕಣ್ಣಯ್ಯನವರೊಡನೆ ನನ್ನನ್ನು ನೋಡಲು ಬಂದಿದ್ದಾರೆ. ಏಕೆ? ನನಗೆ ಭಾವಾವೇಗ, ಸಂಭ್ರಮ, ವಿಸ್ಮಯ. ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಆ ಎರಡು ಹೆಸರು ಆ ಹೊತ್ತಿಗಾಗಲೇ ಜೋಡಿಗೊಂಡು ಕೇಳಿ ಬರುತ್ತಿದ್ದವು. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ಆ ಜೋಡಿಗೊಳಕೆಗೆ ಕಾರಣ ಅವರಿಬ್ಬರೂ ಕನ್ನಡಕ್ಕಾಗಿ ಒಟ್ಟಿಗೆ ದುಡಿಯುತ್ತಿದ್ದುದು. ಕನ್ನಡದ ನವೋದಯದ ಪ್ರೇರಕ ಶಕ್ತಿಗಳಾಗಿ ಯಮಳ ತಾರೆಯರಂತೆ ಮೂಡಿದ್ದರು ಎಂಬುದಕ್ಕೆ ಸೀಮಿತವಾಗಿರಲಿಲ್ಲ. ನನಗೆ ಮುಖ್ಯವಾಗಿ ಆ ಎರಡು ಹೆಸರುಗಳು ಒಟ್ಟುಗೂಡಿದ್ದುದು ಕನ್ನಡದಲ್ಲಿ ಮೊತ್ತ ಮೊದಲನೆಯ ಕಿರು ಹೊತ್ತಿಗೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಬರೆದುದಕ್ಕಾಗಿ. ಅದನ್ನು ಓದಿದ ನನಗೆ ಅವರಿಬ್ಬರು ಬರಿಯ ಪ್ರಾಧ್ಯಾಪಕರಾಗಿ ಗೌರವಾನ್ವಿತರಷ್ಟೇ ಆಗಿರದೆ ಆಧ್ಯಾತ್ಮಿಕವಾದ ಪೂಜ್ಯ ಭಾವನೆಗೂ ಬಾಜೆಯರಾಗಿದ್ದರು. ಕೃಷ್ಣಶಾಸ್ತ್ರಿಗಳೇನೂ ನನಗೆ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಪರಿಚಿತರಾಗಿದ್ದರು. ಆದರೆ ವೆಂಕಣ್ಣಯ್ಯನವರು ಹೆಸರಿನಿಂದ ಮಾತ್ರ ಪರಿಚಿತರಾಗಿದ್ದರು. ಅದುವರೆಗೂ ನಾನು ಅವರನ್ನು ನೋಡಿರಲಿಲ್ಲ. ಕನ್ನಡ MA ತರಗತಿ ಆಗ ತಾನೇ ಪ್ರಾರಂಭವಾಗಿದ್ದು ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳ ವರ್ಗಾವರ್ಗಿ ಇನ್ನೂ ನಡೆದಿರಲಿಲ್ಲ. ಸ್ವಾಮಿ ಸಿದ್ದೇಶ್ವರಾನಂದರು ಕರೆದೊಡನೆಯೇ ನಾನು ಆಶ್ರಮದ ಮುಂಬಾಗಿಲು ಜಗಲಿಗೆ ಹೋದೆ. ಆಗ ಆಶ್ರಮ ಬಡತನದಲ್ಲಿತ್ತು. ಕುರ್ಚಿ ಮೇಜು ಮೊದಲಾದ ಪೀಠೋಪಕರಣಗಳಾವೂ ಇರಲಿಲ್ಲ. ಬಂದವರಿಗೆ ಕೂರಲು 2 ಹಳೆಯ ಬೆಂಚುಗಳನ್ನಷ್ಟೇ ಎರವಲು ತಂದು ಹಾಕಿದ್ದರು. ಅಂತಹ ಒಂದು ಬೆಂಚಿನ ಮೇಲೆ ಇಬ್ಬರು ಕುಳಿತಿದ್ದರು. ನಾನು ನಮಸ್ಕರಿಸಿದೊಡನೆ ಕೃಷ್ಣಶಾಸ್ತ್ರಿಗಳ ಔಪಚಾರಿಕವಾಗಿ ಪರಿಚಯವನ್ನೇನು ಮಾಡಿಕೊಡುವ ಗೋಜಿಗೆ ಹೋಗದೆ ವೆಂಕಣ್ಣನೆಯವರು ಆಶ್ರಮಕ್ಕೆ ಆಗಮಿಸಿದ್ದೇಕೆ ಎಂಬುದನ್ನು 2 ಮಾತುಗಳಲ್ಲಿ ಹೇಳಿದರು. ಏನು ಪುಟ್ಟಪ್ಪ, ನೀವು ಮುದ್ದಣ್ಣ ಸ್ವರ್ಣ ಪದಕ ತೆಗೆದುಕೊಳ್ಳಲು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ವಾರ್ಷಿಕೋತ್ಸವಕ್ಕೆ ಹೋಗಲೇ ಇಲ್ಲವಂತೆ ಎಂದು ಮೊದಲು ಮಾಡಿ ವೆಂಕಣ್ಣಯ್ಯನವರು ಆ ಸ್ವರ್ಣ ಪದಕವನ್ನು ನಿಮಗೆ ಕೊಡಲು ಬಂದಿದ್ದಾರೆ ಎಂದು ತಿಳಿಸಿದರು. ಸಿದ್ದೇಶ್ವರಾನಂದಾಜಿಯವರೊಡನೆ ನಾನು ಎದುರುಗಡೆಯ ಬೆಂಚಿನಲ್ಲಿ ಕುಳಿತುಕೊಂಡು ಅದುವರೆಗೂ ಮಾತನಾಡದೆ ಮುಗುಳು ನಗುತ್ತಲೇ ಇದ್ದ ಪ್ರಶಾಂತ ಮೂರ್ತಿ ವೆಂಕಣ್ಣಯ್ಯನವರನ್ನು ವೀಕ್ಷಿಸುತ್ತಲೇ ಕುಳಿತಿದ್ದೆ. ಸಣ್ಣ ಜರಿಯಿದ್ದ ಬಿಳಿಯ ಪೇಟ ಕಟ್ಟಿ ಮುಚ್ಚಿದ ಕಾಲರಿನ ಕರಿಯ ಕೋಟು ಹಾಕಿಕೊಂಡು ಕೆಂಪು ಅಂಚಿನ ಕಚ್ಚೆ ಪಂಚೆ ಉಟ್ಟು ಮುಂಗಡೆ ನೀಳದ ಉತ್ತರಿಯ ಇಳಿಯ ಬಿಟ್ಟು ಕಾಲ ಮೇಲೆ ಕಾಲು ಹಾಕಿ ಕತ್ತು ನಸು ಬಾಗಿ ಕುಳಿತಿದ್ದವರು ವೆಂಕಣ್ಣಯ್ಯನವರು. ವಿನಯತಾ ಪ್ರತಿಮೆಯಂತೆ ಅವರು ಔನ್ನತ್ಯದ ದೆಸೆಯಿಂದಲೇ ಅವರು ತುಸು ಬಾಗಿದ್ದುದು ಮತ್ತು ಕಾಲ ಮೇಲೆ ಕಾಲು ಹಾಕಿದ್ದದ್ದು. ತುಂಬಾ ಎತ್ತರವಾಗಿದ್ದ ಅವರು ಗಿಡ್ಡ ಬೆಂಚಿನ ಮೇಲೆ ಬೇರೆ ರೀತಿಯಲ್ಲಿ ಕೂರಲು ಸಾಧ್ಯವೇ ಇರಲಿಲ್ಲ ಎಂಬುದು ಯಾರಿಗಾದರೂ ಭೌತವಾಗಿಯೇ ಸ್ಪಷ್ಟವಾಗುವಂತೆ ಇತ್ತು ಅವರ ಭಂಗಿ. ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘ ಏರ್ಪಡಿಸಿದ್ದ ಸಣ್ಣ ಕಥೆಗಳ ಸ್ಪರ್ಧೆಗೆ ನಾನು ಬರೆದಿದ್ದ ಲಿಂಗ ಅಥವಾ ಯಾರು ಅರಿಯದ ವೀರ ಎಂಬ ಕಥೆಯನ್ನು ಮಿತ್ರರ ಒತ್ತಾಯಕ್ಕಾಗಿ ಕಳುಹಿಸಲಾಗಿತ್ತು. ಅದಕ್ಕೆ ಪ್ರಥಮ ಬಹುಮಾನ ಬಂದಿತ್ತು. ಪಾರಿತೋಷಕ ವಿತರಣಾ ಸಮಾರಂಭಕ್ಕೆ ನನಗೂ ಆಹ್ವಾನ ಪತ್ರಿಕೆ ಬಂದಿತ್ತು. ಆದರೆ ಸ್ಥಾವರ ಪ್ರಕೃತಿಯ ನಾನು ಬೆಂಗಳೂರಿಗೆ ಹೋಗಿ ಅದನ್ನು ಸ್ವೀಕರಿಸುವ ತೊಂದರೆ ತೆಗೆದುಕೊಳ್ಳದಿರುವಷ್ಟು ಉದಾಸೀನನು ಅಥವಾ ಸೋಮಾರಿಯೂ ಆಗಿದ್ದೆ. ಅದಕ್ಕಾಗಿ ಖುದ್ದು ಕರ್ನಾಟಕ ಸಂಘದ ಅಧ್ಯಕ್ಷರೇ ಬರಬೇಕೆ ಅದನ್ನು ಕೊಡುವುದಕ್ಕೆ? ಕೃಷ್ಣಶಾಸ್ತ್ರಿಗಳ ಮುಖಾಂತರ ನನಗೆ ತಲುಪಿಸಬಹುದಿತ್ತು. ಆದರೆ ನಾನು ಶ್ರೀರಾಮಕೃಷ್ಣ ಪರಮಹಂಸರ ಪ್ರಪ್ರಥಮ ಜೀವನ ಚರಿತ್ರೆಯನ್ನು ಕನ್ನಡಿಗರಿಗೆ ಕೊಟ್ಟ ಪೂಜ್ಯ ವೆಂಕಣ್ಣಯ್ಯನವರನ್ನು ಕಂಡಿದ್ದು ಅದೇ ಮೊದಲು. ಆಶ್ರಮದ ಪವಿತ್ರ ಪ್ರಶಾಂತ ವಾತಾವರಣದಲ್ಲಿ ಆಕಸ್ಮಿಕದಂತೆ ತೋರುವ ಈ ಘಟನೆ ಶಕುನಪೂರ್ಣವಾಗದೆ ಧ್ವನಿಪೂರ್ಣವಾಗಿದೆ. ಏಕೆಂದರೆ ತರುವಾಯ
ಬದುಕಿನ ನನ್ನ ಅವರ ಸಂಬಂಧ ಮುಖ್ಯವಾಗಿ ಆಧ್ಯಾತ್ಮಿಕ ಸ್ತರದಲ್ಲಿಯೇ ಸಾಗಿತ್ತು. ಉಳಿದ ಇತರ ರೀತಿಯ ಸಂಬಂಧಗಳಿಗೆಲ್ಲ ವಿದ್ಯಾರ್ಥಿ ಅಧ್ಯಾಪಕ ಸಂಬಂಧದಂತೆ, ಆಧ್ಯಾತ್ಮಿಕ ಸಂಬಂಧದಷ್ಟೇನು ಆಂತರಿಕವಾಗಿರಲಿಲ್ಲ. ಕನ್ನಡದ ಮೊತ್ತ ಮೊದಲನೇ ಪ್ರೊಫೆಸರ್ ಆಗಿ ವೆಂಕಣ್ಣಯ್ಯನವರು ಮೈಸೂರಿಗೆ ಬಂದರು. ಕೃಷ್ಣಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಉಪ ಪ್ರಾಧ್ಯಾಪಕರ ಸ್ಥಾನಕ್ಕೆ ವರ್ಗವಾದರು. ಆಗ ತಾನೇ ಪ್ರಾರಂಭವಾಗಿದ್ದ ಮೊದಲನೆಯ ವರ್ಷದ ಎಂಎ ತರಗತಿಯಲ್ಲಿ ಮುಂದೆ ಕನ್ನಡ ಸಾರಸ್ವತ ಕ್ಷೇತ್ರದಲ್ಲಿ ಗಣ್ಯನಾಮರಾದ ಅನೇಕರು ನನ್ನ ಸಹಾಧ್ಯಾಯಿಗಳಾಗಿದ್ದರು. ವೆಂಕಣ್ಣಯ್ಯನವರ ಅಧ್ಯಾಪನದಲ್ಲಿ ನಾವೆಲ್ಲ ಕನ್ನಡ ಪ್ರಾಚೀನ ಸಾಹಿತ್ಯದ ಸಾರಸತ್ವವನ್ನು ಹೀರಿಕೊಳ್ಳುವ ಮತ್ತು ಆಗ ತಾನೇ ಕಂಡರಿಯುತ್ತಿದ್ದ ಆಧುನಿಕ ಸಾಹಿತ್ಯದ ನವೋದಯದ ಉಷಾಕಾಂತಿಯಲ್ಲಿ ಬುದ್ಧಿಗೆ ಸಾಣೆಯನ್ನು, ಹೃದಯಕ್ಕೆ ವಿಕಾಸವನ್ನು ಪಡೆದುಕೊಳ್ಳುವ ಸಾಧನೆಯಲ್ಲಿ ದೀಕ್ಷಿತರಾದೆವು. ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಪ್ರಖರವಾದುದಲ್ಲ, ಸೌಮ್ಯವಾದುದು. ಸೂರ್ಯಕಾಂತಿಯಂತೆ ಕಣ್ಣು ಕೋರೈಸುತ್ತಿರಲಿಲ್ಲ, ಚಂದ್ರಕಾಂತಿಯಂತೆ ಸಮ್ಮೋಹಕವಾಗಿತ್ತು. ಇತರ ಯಾವ ಪ್ರಾಧ್ಯಾಪಕರು ವೆಂಕಣ್ಣಯ್ಯನವರಂತೆ ನನ್ನಲ್ಲಿ ಆತ್ಮೀಯತಾ ಭಾವವನ್ನು ಉಂಟು ಮಾಡಲಿಲ್ಲ. ನನ್ನ ಪ್ರಶಂಸೆಗೂ ಗೌರವಕ್ಕೂ ಪಾತ್ರರಾಗಿದ್ದ ಪ್ರಾಧ್ಯಾಪಕರಲ್ಲಿಯೂ ನಾನು ವೆಂಕಣ್ಣಯ್ಯನವರಲ್ಲಿ ಅನುಭವಿಸಿದಂತೆ ಆತ್ಮೀಯತೆಯನ್ನು ಅನುಭವಿಸಲು ಸಮರ್ಥನಾಗಲಿಲ್ಲ. ಇತರ ಯಾರಲ್ಲಿಯೂ ನಿಕಟತ್ವ ಉಂಟಾಗಲಿಲ್ಲ. ವೆಂಕಣ್ಣಯ್ಯನವರಿಗೂ ನನಗೂ ಉಂಟಾದ ಸಂಬಂಧದಲ್ಲಿ ಅಕ್ಕರೆಯ ಸ್ವರೂಪವಿತ್ತು. ಅವರೊಡನೆ ತುಂಬು ಸಲಿಗೆಯಿಂದ ಇರುತ್ತಿದ್ದೆ. ಆದರೆ ಆ ಸಲಿಗೆಯಲ್ಲಿ ಎಂದು ಲಘುತ್ವವಾಗಲಿ ಅಗೌರವ ಭಾವವಾಗಲಿ ಇಣುಕಿಯೂ ಇರಲಿಲ್ಲ. ನನಗೆ ಅವರಲ್ಲಿ ಯಾವಾಗಲೂ ಒಂದು ವಿಶ್ವಾಸಪೂರ್ವಕವಾದ ಪೂಜ್ಯ ಭಾವನೆಯೇ ಇರುತ್ತಿತ್ತು. ನಾನು ಗೌರವಿಸುತ್ತಿದ್ದ ಅಥವಾ ಪ್ರಶಂಸಿಸುತ್ತಿದ್ದ ಇತರ ಇಬ್ಬರೋ ಮೂವರೋ ಪ್ರಾಧ್ಯಾಪಕರಲ್ಲಿ ಆ ಗೌರವಕ್ಕೆ ಅಥವಾ ಪ್ರಶಂಸೆಗೆ ಏನಾದರೂ ಒಂದು ಕಾರಣವಿರುತ್ತಿತ್ತು. ಒಬ್ಬರನ್ನು ಅವರ ಬದುಕಿನ ಶುಚಿತ್ವಕ್ಕಾಗಿಯೂ, ಟಾಕು ಟೀಕಾದ ವೇಷಭೂಷಣಗಳಿಂದ ಕೂಡಿದ ಪ್ರಭಾವಶಾಲಿಯಾದ ವ್ಯಕ್ತಿತ್ವಕ್ಕಾಗಿಯೂ ಪ್ರಶಂಸಿಸಿದರೆ, ಮತ್ತೊಬ್ಬರನ್ನು ನಾನು ಮೆಚ್ಚಿದ ಆದರ್ಶಗಳನ್ನೇ ಅವರು ಮೆಚ್ಚಿದ್ದಾರೆ ಎನ್ನುವ ಕಾರಣಕ್ಕೆ ಗೌರವಿಸುತ್ತಿದ್ದೆ. ಮಗದೊಬ್ಬರು ಅವರನ್ನು ವಿದ್ವತ್ತಿಗಾಗಿಯೋ ವಾಗ್ಮೀತೆಗಾಗಿಯೋ ಶ್ಲಾಘಿಸುತ್ತಿದ್ದೆ. ಇನ್ನೊಬ್ಬರನ್ನು ಬಹುಶಃ ಕನ್ನಡದ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ, ಅಥವಾ ದೇಶಭಕ್ತಿಯ ಅಥವಾ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯಲ್ಲಿ ಸಹಾನುಭೂತಿ ತೋರಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಮೆಚ್ಚುತ್ತಿದ್ದೆ. ಆದರೆ ವೆಂಕಣ್ಣಯ್ಯನವರಲ್ಲಿ ನನಗಿದ್ದ ಆತ್ಮೀಯತೆಗೆ ಯಾವ ಒಂದು ಕಾರಣವನ್ನು ಒಡ್ಡಲಾರೆ. ಅದು ನಿಷ್ಕಾರಣವಾಗಿತ್ತು ಅಥವಾ ಅಕಾರಣವಾಗಿತ್ತು ಅಥವಾ ಅಹೇತುಕವಾಗಿ ದೈವಿಕವಾಗಿತ್ತು. ಅಂತಹ ಅಹೇತುಕ ಸ್ವರೂಪದ ವಿಶ್ವಾಸದಿಂದಲೇ ನನ್ನ ಮೇಲೆ ಪ್ರಭಾವ ಬೀರಿದವರಲ್ಲಿ ಪ್ರೊಫೆಸರ್ ವೆಂಕಣ್ಣಯ್ಯನವರು ಪೂಜ್ಯ ಸಿದ್ದೇಶ್ವರಾನಂದರಿಗೆ ದ್ವಿತೀಯ ಮಾತ್ರರಾಗಿದ್ದರು. ವೆಂಕಣ್ಣಯ್ಯನವರ ತರಗತಿಗೆ ಬರುವಾಗಲೆಲ್ಲ ಅವರ ಪ್ರವೇಶ ಭಂಗಿಯೇ ಒಂದು ಸಂತೋಷದ ಆಗಮನದಂತಿರುತ್ತಿತ್ತು. ನಮ್ಮ ಕ್ಲಾಸ್ ದೊಡ್ಡದಾಗಿರಲಿಲ್ಲ, 10-12 ವಿದ್ಯಾರ್ಥಿಗಳಿದ್ದೆವು. ಅಷ್ಟೇನು ದೊಡ್ಡದಲ್ಲದ ಸಾಧಾರಣ ಕೊಠಡಿಯಲ್ಲಿ ನಡೆಯುತ್ತಿತ್ತು. ಮಹಾರಾಜ ಕಾಲೇಜಿನ ಮೇಲಂತಸ್ತಿನ ಮೂಲೆಯಲ್ಲಿ ಉದ್ದವಾಗಿ ತೋರುತ್ತಿದ್ದ ಅವರು ತಮ್ಮ ಎತ್ತರವನ್ನು ತೋರಗೊಡಬಾರದೆಂಬ ವಿನಯ ದಾಕ್ಷಿಣ್ಯ ಭಾರಕ್ಕೆ ಎಂಬಂತೆ ತುಸು ಬಾಗಿ ನಡೆದು ಬಂದು ಕುರ್ಚಿಯಲ್ಲಿ ಕುಳಿತೊಡನೆ ಒಂದು ವಿಶ್ವಾಸಪೂರ್ವಕ ಗೌರವಾನುಭವದ ಭಾವೋಲ್ಲಾಸ ವಿದ್ಯಾರ್ಥಿಗಳ ಹೃದಯ ಸರೋವರದಲ್ಲಿ ತರಂಗಿತವಾಗಿ ಸ್ಪಂದಿಸುತ್ತಿತ್ತು. ಅವರು ಇತರ ಅನೇಕ ಪ್ರಾಧ್ಯಾಪಕರಂತೆ ಗೌನು ತೊಟ್ಟು ಟಿವಿಯಿಂದ ಉಪನ್ಯಾಸ ಮಾಡುತ್ತಿರಲಿಲ್ಲ, ಕುರ್ಚಿಯ ಮೇಲೆ ಕುಳಿತೇ ಮಾತನಾಡುತ್ತಿದ್ದರು. ಅದರಲ್ಲಿ ಉಪನ್ಯಾಸದ ಪ್ರತಿಷ್ಠೆಯಾಗಲಿ ಭಾಷಣದ ವಾಗ್ಮಿತ ಧೋರಣೆಯಾಗಲಿ ಇರದೆ ವಿದ್ಯಾರ್ಥಿಯ ಮನಸ್ಸಿಗೆ ಹೋಗುವ ಸಂವಾದ ಸಹಜ ನಿಷ್ಠೆ ಇರುತ್ತಿತ್ತು. ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಸಾಮೂಹಿಕವಾಗಿ ಮಾತನಾಡುತ್ತಿದ್ದರೂ ಪ್ರತಿಯೊಬ್ಬನಿಗೂ ತನ್ನನ್ನೇ ಗಮನಿಸಿ ಗುರಿ ಮಾಡಿ ಸಂಭಾಷಿಸುತ್ತಿದ್ದಾರೆ ಎಂಬ ವೈಯಕ್ತಿಕ ಭಾವನೆ ಮೂಡುತ್ತಿತ್ತು. ಅದುವರೆಗೆ ಇಂಗ್ಲಿಷ್ ತರಗತಿಗಳಲ್ಲಿ ಮಾತ್ರವೇ ನಾವು ಕೇಳುತ್ತಿದ್ದ ಪಠ್ಯ ವಿಷಯ ಪ್ರತಿಪಾದನಾ ವಿಧಾನವನ್ನು ಮತ್ತು ಕಾವ್ಯ ಮೀಮಾಂಸಾತ್ಮಕವಾದ ಸಾಹಿತ್ಯ ವಿಮರ್ಶನದ ರೀತಿಯನ್ನು ಕನ್ನಡದ ತರಗತಿಗಳಲ್ಲಿಯೂ ಕೇಳುವಂತಾಗಿ ನಮ್ಮ ಭಾಷಾಭಿಮಾನಕ್ಕೆ ಕೋಡು ಮೂಡಿದಂತಾಯಿತು. ನಮ್ಮ ಕವಿಗಳು ಕಾವ್ಯಗಳು ಇಂಗ್ಲಿಷ್ ಕವಿಗಳಿಗೂ ಕಾವ್ಯಗಳಿಗೂ ಬಿಟ್ಟುಕೊಡುವುದಿಲ್ಲ ಎಂಬ ಹೆಮ್ಮೆಯಿಂದ ಹೃದಯ ಹಿಗ್ಗುವಂತಾಯಿತು. ವೆಂಕಣ್ಣಯ್ಯನವರು ರವೀಂದ್ರನಾಥ ಠಾಕೂರರ ಸಾಹಿತ್ಯ ವಿಮರ್ಶೆಯ ಬಂಗಾಳಿ ಪ್ರಬಂಧಗಳನ್ನು ಪ್ರಾಚೀನ ಸಾಹಿತ್ಯ ಎಂಬ ಹೆಸರಿನಿಂದ ಕನ್ನಡಕ್ಕೆ ಭಾಷಾಂತರಿಸಿ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದ್ದರು. ಅವುಗಳನ್ನಾಗಲೇ ಪ್ರೊಫೆಸರ್ ಕೃಷ್ಣಶಾಸ್ತ್ರಿಗಳು 3ನೇ ವರ್ಷದ ಬಿಎ ತರಗತಿಯಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದರು. ಆ ಪ್ರಬಂಧಗಳ ಭಾಷೆ, ಶೈಲಿ, ದೃಷ್ಟಿ, ಧ್ವನಿ ಮತ್ತು ಅವುಗಳಲ್ಲಿ ಮೈದೋರಿದ್ದ ದರ್ಶನ, ಇವುಗಳಿಗೆ ನಾನು ಮಾರು ಹೋಗಿದ್ದೆ. ನಮ್ಮ ಸಾಹಿತ್ಯದ ಉತ್ತಮ ಭಾಗಗಳನ್ನು ಕುರಿತು ವಿಮರ್ಶಿಸುವಾಗ ವೆಂಕಣ್ಣಯ್ಯನವರು ಆ ರೀತಿಯದೇ ಆದ ಮಾರ್ಗವನ್ನು ಅನುಸರಿಸಿ ನಮ್ಮನ್ನು ರಸವಶರನ್ನಾಗಿ ಮಾಡುತ್ತಿದ್ದರು. ಆದರೆ ಎಚ್ಚರಿಕೆ, ವೆಂಕಣ್ಣಯ್ಯನವರು ನಮ್ಮ ಕವಿಕಾವ್ಯಗಳನ್ನು ಹೊಸ ಬೆಳಕಿನಲ್ಲಿಟ್ಟು ಉಜ್ವಲಗೊಳಿಸುತ್ತಿದ್ದರೆಂದ ಮಾತ್ರಕ್ಕೆ ಅವರು ಸತ್ರಣಾವ್ಯವಹಾರಿಗಳಾಗಿದ್ದರು ಎಂದು ಯಾರೂ ಭಾವಿಸದಿರಲಿ. ಅವರು ಚಾಮರ ಬೀಸುತ್ತಿದ್ದಂತೆಯೇ ಪೊರಕೆಯನ್ನು ಹಿಡಿದು ಗುಡಿಸುತ್ತಲೂ ಇದ್ದರು. ಕುಕವಿ ಕುಕಾವ್ಯಗಳನ್ನು ಪಾಂಡಿತ್ಯ ಪ್ರದರ್ಶನ ಕಸರತ್ತನ್ನು
ಮತ ಭ್ರಾಂತಿಯ ಕ್ಷುದ್ರ ಕಾವ್ಯೋಟೋಪಗಳನ್ನು ರಸವಿಹೀನ ಕೃತಕತೆಯನ್ನು ಸಂಧಿಸಿದಾಗ ಅವರ ಕೈಗೆ ಅಗ್ನಿ ಖಡ್ಗ ಬರುತ್ತಿತ್ತು. ನಾಲಗೆ ಮೂದಲಿಕೆಯ ಕರಾವಾಳವಾಗಿ ಜಳಪಿಸುತ್ತಿತ್ತು. ದ್ವಿತೀಯ ವರ್ಗದ ಕವಿಕಾವ್ಯಗಳಂತಿರಲಿ, ಪ್ರಥಮ ವರ್ಗದ ಮಹಾಕವಿಗಳು ಅವರ ರಸಾವೇಶ ವಿಹೀನವಾದ ಆಲತ್ಯ ಸಮಯದ ಸೃಜನ ಭಾಗಗಳಲ್ಲಿ ತಕ್ಕ ಶಾಸ್ತಿಗೆ ಒಳಗಾಗುತ್ತಿದ್ದರು. ಹೊನ್ನ, ಚಾಮರಸ, ಷಡಕ್ಷರ ದೇವನಂತವರು ಅವರ ಉಗ್ರ ಟೀಕೆಯ ಗಾಣಕ್ಕೆ ತಲೆಯೊಡ್ಡಿ ಜರ್ಜರಿತರಾಗುತ್ತಿದ್ದರಿಂದ ಮೇಲೆ ಉಳಿದವರ ಪಾಡೇನು? ನಿದರ್ಶನವಾಗಿ ಒಂದು ಸಂಗತಿ ನೆನಪಿಗೆ ಬರುತ್ತಿದೆ. ಒಮ್ಮೆ ನನ್ನ ಚಿತ್ರಾಂಗದ ಕಾವ್ಯವನ್ನು ಹತ್ತಪ್ರತಿಯಲ್ಲಿಯೇ ಓದಿಸಿ ಕೇಳಿ, ಇಂಥದ್ದೆಲ್ಲ ಬರೆಯುವ ನೀವು ಹರಿಶ್ಚಂದ್ರ ಕಾವ್ಯವನ್ನು ಆ ಪಾಟಿ ಹೇಗೆ ಹೊಗಳುತ್ತೀರಪ್ಪ ಎಂದು ಮೆಲ್ಲನೆ ಉಸುರಿದರು. ಆಗ ನಾನು, ರಾಘವಾಂಕನ ಮಹಾ ಅಲ್ಲದಿದ್ದರೂ ಕನ್ನಡದ ಅತ್ಯುತ್ತಮ ಕಾವ್ಯಗಳಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವ ಹರಿಶ್ಚಂದ್ರ ಕಾವ್ಯದ ಮೇಲೆ ಪ್ರಶಂಸಾಪೂರ್ವಕವಾದ ವಿಮರ್ಶೆ ಬರೆದು ಪ್ರಕಟಿಸಿದ್ದೆ ಪ್ರಬುದ್ಧ ಕರ್ನಾಟಕದಲ್ಲಿ. ನಾನು ಅಚ್ಚರಿಗೊಂಡು ಅವರ ಆ ಉಕ್ತಿಗೆ ನನ್ನ ಪರವಾದ ಒಲವರವೇ ಕಾರಣವಾಗಿರಬೇಕು ಎಂದುಕೊಂಡಿದ್ದೆ. ಆದರೆ ಬರಿಯ ಒಲವರಕ್ಕೆ ಶರಣಾಗುತ್ತಿದ್ದ ಚೇತನ ಅವರದಾಗಿರಲಿಲ್ಲ. ಅವರ ಮೇಧಾಶಕ್ತಿ ಮತ್ತು ವಿಚಾರ ತೀಕ್ಷ್ಣತೆ ಯಾವ ಮೋಹಕ್ಕೂ ಸಿಕ್ಕಿ ತಮ್ಮ ನಿಶಿತತ್ವವನ್ನು ಮುಂಡುಗೊಳಿಸುತ್ತಿರಲಿಲ್ಲ. ಮೇಲೆ ಹೇಳಿದ ಘಟನೆ ನಡೆಯುವುದಕ್ಕೆ ಕೆಲವು ವರ್ಷಗಳ ಹಿಂದೆ ನನ್ನ ಮಿತ್ರರಲ್ಲಿ ಒಬ್ಬರಾದ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿದ್ದ ಭೂಪಾಳಂ ಚಂದ್ರಶೇಖರಯ್ಯನವರು ನಾನು 1924 ಗೋವಿನ ಕಥೆಯ ಮಟ್ಟಿನಲ್ಲಿ ಬರೆದ ಅಮಲನ ಕತೆ ಎಂಬ ಒಂದು ಬಾಲಕ ಪ್ರಯತ್ನವನ್ನು ತುಂಬಾ ಮೆಚ್ಚಿಕೊಂಡು ತಮ್ಮ ಗುರುಗಳಿಗೆ ಕೊಟ್ಟು ಅವರ ಅಭಿಪ್ರಾಯ ಕೇಳಿದರಂತೆ. ವೆಂಕಣ್ಣಯ್ಯನವರು ಅದನ್ನು ಅಮೂಲಾಗ್ರವಾಗಿ ಓದಿ ಮೂದಲಿಸುವವರಂತೆ ನಕ್ಕು, ಅಯ್ಯೋ ಬಿಡಪ್ಪ, ಎಲ್ಲರೂ ಪದ್ಯ ಬರೆಯುವವರೇ ಎಂದು ಬಿಟ್ಟರಂತೆ. ಆಮೇಲೆ ಕೆಲವು ವರ್ಷಗಳ ತರುವಾಯ ನನ್ನ ಕವನಗಳು, ನಾಟಕಗಳು, ಲೇಖನಗಳು ಪ್ರಬುದ್ಧ ಕರ್ನಾಟಕ ಮುಂತಾದ ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗಿ ಸಾಹಿತ್ಯ ಪ್ರೇಮಿಗಳ ಗಮನ ಸೆಳೆದ ಸಮಯದಲ್ಲಿ ಅದೇ ವೆಂಕಣ್ಣಯ್ಯನವರೇ ಭೂಪಾಳಂ ಚಂದ್ರಶೇಖರಯ್ಯನವರನ್ನ ಒಂದು ಸಾಹಿತ್ಯಿಕ ಸಂದರ್ಭದಲ್ಲಿ ಶಿವಮೊಗ್ಗೆಯಲ್ಲಿ ಸಂಧಿಸಿದಾಗ ನನಗೂ ಚಂದ್ರಶೇಖರಯ್ಯನವರಿಗೂ ಇದ್ದ ನಿಕಟ ಸ್ನೇಹದ ವಿಚಾರ ಅವರಿಗಿನ್ನೂ ಗೊತ್ತಾಗಿರಲಿಲ್ಲ. ನನ್ನನ್ನು ಬಹುವಾಗಿ ಪ್ರಶಂಸಿಸಿ ಯಾವ ಇಂಗ್ಲಿಷ್ ಕವಿಗೂ ಬಿಟ್ಟುಕೊಡುವುದಿಲ್ಲ ಎಂಬ ಹೆಮ್ಮೆಯಿಂದ ಹೇಳಿದರಂತೆ. ವೆಂಕಣ್ಣಯ್ಯನವರು ಮುಖ ನೋಡಿ ಮಣೆ ಹಾಕುವವರ ಜಾತಿಗೆ ಸೇರಿರಲಿಲ್ಲ. ನಿಜವಾದ ಪ್ರತಿಭೆಯನ್ನು, ಅದು ಎಲ್ಲಿಯೇ ಇರಲಿ, ಯಾರಲ್ಲಿಯೇ ಇರಲಿ, ಕಾಣುವ ವಿಶಾಲ ಬುದ್ಧಿಯು, ಗುರುತಿಸುವ ಉದಾರ ಹೃದಯವು ವೆಂಕಣ್ಣಯ್ಯನವರಿಗೆ ದೈವದತ್ತವಾಗಿತ್ತು. ಸಣ್ಣ ಮನಸ್ಸು ಮತ್ತು ಸಂಕುಚಿತ ಭಾವ ಅವರ ಬಳಿ ಸುಳಿಯುತ್ತಿರಲಿಲ್ಲ. ಚೇತನಗಳಿಗೆ ಪ್ರೋತ್ಸಾಹದ ಗೊಬ್ಬರ ಹಾಕಿ ಪ್ರಶಂಸೆಯ ನೀರೆರೆದು ನಿರ್ಮತ್ಸರವಾಗಿ ಪೋಷಿಸುತ್ತಿದ್ದರು. ಆದರೆ ಕಸಿ ಮಾಡುವ ಕತ್ತರಿಯನ್ನು ಹಿಡಿದಿರುತ್ತಿದ್ದರು. ರೋಗಿಷ್ಟ ರೆಂಬೆಗಳನ್ನು ನಿಷ್ಠುರವಾಗಿ ನಿರ್ದಾಕ್ಷಿಣ್ಯವಾಗಿ ತೆಗೆದುಹಾಕಿ ಗಿಡ ಆರೋಗ್ಯವಾಗಿ ಸುದೃಢವಾಗಿ ಅಭಿವರ್ಧಿಸುವಂತೆ ಮಾಡಲು ಅವರ ಆ ಮಾತ್ರ ಲಕ್ಷಣದ ಹುಂಬಿಸಿಲಲ್ಲಿ ಚಳಿ ಕಾಯಿಸಿಕೊಂಡು ಬದುಕಿ ಬಾಳಿದ ಅನೇಕ ಚೇತನಗಳಲ್ಲಿ ನಾನೂ ಒಬ್ಬನು. ಸ್ವಭಾವತಃ ಹಿಂಜರಿದು ಮರೆ ಸೇರುವ ಪ್ರವೃತ್ತಿಯವನಾಗಿದ್ದ ನನ್ನನ್ನು ಬಯಲಿನ ಕಣಕ್ಕೆ ಎಳೆದು ನೂಕಿದ ಹಿರಿಯರಲ್ಲಿ ಸ್ವಾಮಿ ಸಿದ್ದೇಶ್ವರಾನಂದಜಿ, ನಾ ಕಸ್ತೂರಿ ಅವರನ್ನು ಬಿಟ್ಟರೆ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳಿಗೆ ಪ್ರಧಾನ ಸ್ಥಾನ ಮೀಸಲಾಗುತ್ತದೆ. ಕೃಷ್ಣಶಾಸ್ತ್ರಿಗಳದ್ದು ಕೂಗಿ ಕರೆಯುವ ರೀತಿಯಾದರೆ ವೆಂಕಣ್ಣಯ್ಯನವರದ್ದು ಕಿವಿಯಲ್ಲಿ ಪಿಸುಗುಟ್ಟಿ ಪ್ರೇರೇಪಿಸುವ ರೀತಿಯದು. ಅವರು ಬಲಾತ್ಕರಿಸುತ್ತಿದ್ದಾರೆ ಎಂಬ ಅರಿವೇ ಇಲ್ಲದೆ ಅವರ ಬಲಾತ್ಕಾರಕ್ಕೆ ಅವಶವಾದಂತೆ ವಶನಾಗುತ್ತಿದ್ದೆ. ಶ್ರೀಯುತ ಕೃಷ್ಣಶಾಸ್ತ್ರಿಗಳು ಬೆಂಗಳೂರು ಸೆಂಟ್ರಲ್ ಕಾಲೇಜಿಗೆ ಹೋದ ಮೇಲೆ ಅವರು ಕರ್ನಾಟಕ ಸಂಘದ ಆಶ್ರಯದಲ್ಲಿ ಒಂದು ವಿದ್ಯಾರ್ಥಿ ಕವಿ ಸಮ್ಮೇಳನ ಏರ್ಪಡಿಸಿ ಅದರ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಮೊದಲನೇ ವರ್ಷದ ಎಂಎ ತರಗತಿಯ ವಿದ್ಯಾರ್ಥಿಯಾದ ನನಗೆ ಕಾಗದ ಬರೆದರು. ನನಗೆ ದಿಗಿಲಾಯಿತು. ನಾನು ಅದುವರೆಗೆ ಅಂತ ಸಾರ್ವಜನಿಕ ಸಭೆಯಲ್ಲಿಯೂ ವೇದಿಕೆಯಲ್ಲೂ ನಿಂತು ಭಾಷಣ ಮಾಡಿರಲಿಲ್ಲ. ಪೂಜ್ಯ ಸಿದ್ದೇಶ್ವರಾನಂದರ ಮತ್ತು ಅಂದು ಶ್ರೀರಾಮಕೃಷ್ಣಾಶ್ರಮದ ಚಟುವಟಿಕೆಗಳಲ್ಲಿ ಅಗ್ರೇಸರ ಸ್ಥಾನ ವಹಿಸುತ್ತಿದ್ದ ನಾ ಕಸ್ತೂರಿ ಅವರ ಹುರಿದುಂಬಿಸುವಿಕೆಯಿಂದ ಆಶ್ರಮದ ಉತ್ಸವದ ಸಭೆಯಲ್ಲಿ ನಾನು ರಚಿಸಿದ್ದ ಶ್ರೀರಾಮಕೃಷ್ಣ ವಿವೇಕಾನಂದರ ವಿಷಯಕವಾದ ಕವನಗಳನ್ನು ವಾಚಿಸಿದ್ದನೆಷ್ಟೋ ಅಷ್ಟೇ. ಜಯಪ್ರದವಾಗುವಂತೆ ಅಧ್ಯಕ್ಷತೆ ವಹಿಸುವ ವಿಚಾರದಲ್ಲಿ ನನಗೆ ನಂಬಿಕೆ ಇರಲಿಲ್ಲ. ಅದಕ್ಕಾಗಿ ಪ್ರಯಾಣ ಕೈಗೊಳ್ಳುವ ಮೊದಲಾದ ತೊಂದರೆಗಳಿಗೆ ಒಳಗಾಗಲು ನನಗೆ ಇಷ್ಟವಿರಲಿಲ್ಲ. ಆದರೆ ನನ್ನ ಸ್ವಭಾವ ಲಕ್ಷಣವನ್ನು ಅರಿತಿದ್ದ ಕೃಷ್ಣಶಾಸ್ತ್ರಿಗಳು ವೆಂಕಣ್ಣಯ್ಯನವರಿಗೆ ಕಾಗದ ಬರೆದು ಹೇಗಾದರೂ ಮಾಡಿ ನನ್ನನ್ನು ಒಪ್ಪಿಸುವಂತೆ ಕೇಳಿಕೊಂಡರು. ಸರಿ, ಶಾಸ್ತ್ರಿಗಳು ತಮಗೆ ಬರೆದಿದ್ದ ಕಾಗದದ ವಿಚಾರವನ್ನು ಒಂದಿನಿತೂ ಬಯಲು ಮಾಡದೆ ಅವರು ನನಗೆ ಬರೆದಿದ್ದ ಕಾಗದವನ್ನು ನಾನು ತೋರಿಸಲು ಆ ವಿಚಾರದಲ್ಲಿ ಸಂಪೂರ್ಣ ಅನಾಸಕ್ತರಂತೆ ತೋರಿಸಿಕೊಂಡು ನಿಷ್ಪಕ್ಷಪಾತವಾಗಿ ನಿಷ್ಕಾಮವಾಗಿ ಸಲಹೆ ಕೊಡುವಂತೆ ವರ್ತಿಸಿದರು. ಭಾವ ಅಲವಲೇಶವಿಲ್ಲದ ಪ್ರಶಾಂತ ಧ್ವನಿಯಿಂದ ನಾನು ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವುದು ಅನೇಕ ದೃಷ್ಟಿಗಳಿಂದ ಒಳಿತು ಎಂದು ಮಂತ್ರದೀಕ್ಷೆ ಕೊಡುವಂತೆ, ಮನಸ್ಸಿನ ಆಳಕ್ಕೆ ಹೋಗುವಂತೆ ಮೆಲ್ಲನೆ ಸೂಚಿಸಿದರು. ಅವರು ಸೂಚಿಸಿದ ರೀತಿಯಲ್ಲಿ ಹೋಗುವ ಅಥವಾ ಹೋಗದಿರುವ ವಾದ ವಿವಾದಕ್ಕೆ ಅವಕಾಶವೇ ಇಲ್ಲವಾಗಿತ್ತು. ನೇರವಾಗಿ ಅಧ್ಯಕ್ಷನ ಭಾಷಣ ಬರೆದು ತಾ ನಾನು ನೋಡುತ್ತೇನೆ ಎಂದು ಬಿಟ್ಟರು.
ವೆಂಕಣ್ಣಯ್ಯನವರ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದರೆ ನಾನು ಏನು ಮಾಡಲು ಹೆಸುತ್ತಿರಲಿಲ್ಲವೆಂದು ತೋರುತ್ತದೆ. ಭಾಷಣ ಬರೆದು ತೋರಿದೆ. ನನ್ನ ತಲೆ ತಿರುಗುವಂತೆ ಅದನ್ನು ಹೊಗಳಿಬಿಟ್ಟರು. ಮಂಗನಿಗೆ ಭಂಗಿ ಕುಡಿಸಿದಂತಾಯಿತು. ಬೆಂಗಳೂರಿಗೆ ಹೋದೆ. 1928 ಡಿಸೆಂಬರ್ 15 ನಡೆದ ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದೆ. ಅದು ತುಂಬಾ ಯಶಸ್ವಿಯಾಗಿ ಜರುಗಿತ್ತು. ವೆಂಕಣ್ಣಯ್ಯನವರ ಹೆಮ್ಮೆ ಮುಗಿಲು ಮುಟ್ಟುವಂತೆ. ಆವತ್ತಿನಿಂದ ಅಧ್ಯಕ್ಷನಾಗಿಯೋ ಮುಖ್ಯ ಅತಿಥಿಯಾಗಿಯೋ ಅನೇಕ ಕನ್ನಡ ನವೋದಯ ಸಮಾರಂಭಗಳಲ್ಲಿ ನಾನು ಭಾಗವಹಿಸುವಂತೆ ಪ್ರೋತ್ಸಾಹವಿತ್ತವರು ವೆಂಕಣ್ಣಯ್ಯನವರೇ. ಬಿಎಂ ಶ್ರೀಯವರು ಅಧ್ಯಕ್ಷತೆ ವಹಿಸಿದ್ದ ಗುಲ್ಬರ್ಗದ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನ ಯಮನಸೋಲು ನಾಟಕದಲ್ಲಿ ನಾನೇ ಸತ್ಯವಾನ ಪಾತ್ರ ವಹಿಸುವಂತೆ ಮಾಡಿದ್ದು ವೆಂಕಣ್ಣಯ್ಯನವರೇ. ಬೇಸಿಗೆ ರಜಾಗೆ ಊರಿಗೆ ಹೋಗಿ ಮಲೆನಾಡು ಕಾಡು ಮಲೆಗಳಲ್ಲಿ ಹುದುಗಿ ಅಲೆಯುತ್ತಿದ್ದವನನ್ನು ಟೆಲಿಗ್ರಾಮ್ ಕೊಟ್ಟು ಕರೆಯಿಸಿಕೊಂಡು ಹುಬ್ಬಳ್ಳಿಯ ಸಾಹಿತ್ಯ ಸಮ್ಮೇಳನದ ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಕಾವ್ಯದ ಕಣ್ಣು ಕವಿಯ ದರ್ಶನದಲ್ಲಿ ಎಂಬ ನನ್ನ ಭಾಷಣ ಸರ್ವತೋಮುಖ ಪ್ರಶಂಸೆಗೆ ಭಾಜನವಾಗುವಂತೆ ಮಾಡಿದವರು ಅವರೇ. ಆಗ ಶಿವಮೊಗ್ಗದಿಂದ ನನ್ನನ್ನು ಬಸ್ಸಿನಲ್ಲಿ ಹರಿಹರಕ್ಕೆ ಕರೆದೊಯ್ದು ಅಲ್ಲಿನಿಂದ ರೈಲಿನಲ್ಲಿ ಹುಬ್ಬಳ್ಳಿಗೆ ತಡವಾಗಿ ಹೋಗಿ ಸಮಿತಿಯವರು ಏರ್ಪಡಿಸಿದ್ದ ಆನೆಯ ಮೇಲೇರುವ ಮೆರವಣಿಗೆಯಿಂದ ನಾನು ಪಾರಾಗುವಂತೆ ಕೃಪೆ ಮಾಡಿದ್ದು ವೆಂಕಣ್ಣಯ್ಯನವರೇ. ಬಹುಶಃ ವೆಂಕಣ್ಣಯ್ಯನವರು ಹೋಗದಿದ್ದ ಯಾವ ಸಾಹಿತ್ಯ ಸಮ್ಮೇಳನಕ್ಕೂ ನಾನು ಹೋಗಿಲ್ಲವೆಂದು ಕಾಣುತ್ತದೆ. ಅವರು ಬದುಕಿದ್ದಷ್ಟು ಕಾಲ ಪೂಜ್ಯ ವೆಂಕಣ್ಣಯ್ಯನವರ ವಿಚಾರವಾಗಿ ಅನೇಕ ಉದಾರಿದ ಕಥೆಗಳನ್ನು ಕೇಳಿದ್ದೇನೆ. ಬಲಗೈ ಕೊಟ್ಟದನ್ನು ಎಡಗೈ ಅರಿಯಬಾರದು ಎಂಬುದಕ್ಕೆ ಅವರು ಜೀವಂತ ಸಾಕ್ಷಿಯಾಗಿದ್ದರು. ಎಷ್ಟು ಜನ ವಿದ್ಯಾರ್ಥಿಗಳು ಮತ್ತೆಷ್ಟು ಆರ್ತರು ಅವರು ಯಾರೂ ಅರಿಯದ ರೀತಿಯಲ್ಲಿ ಅವರಿಂದ ಉಪಕೃತರಾಗಿದ್ದಾರೆಯೋ ಭಗವಂತನಿಗೊಬ್ಬನಿಗೆ ಗೊತ್ತು. ನಮಗೆ ಬರುತ್ತಿದ್ದ ಮಿತ ಆದಾಯದ ದೃಷ್ಟಿಯಿಂದ ನೋಡಿದರೆ ಅವರು ಮಾಡುತ್ತಿದ್ದ ದಾನ ಅಮಿತವಾಗಿತ್ತೆಂದೇ ಹೇಳಬೇಕಾಗುತ್ತದೆ. ಗಂಭೀರ ಸಂದರ್ಭಗಳ ಮತ್ತು ದೊಡ್ಡ ದೊಡ್ಡ ಕೊಡುಗೆಗಳ ಮಾತಂತಿರಲಿ, ಅತ್ಯಲ್ಪ ಅಲ್ಪವೆಂದು ತೋರುವ ಈ ಒಂದು ಲಘು ನಿದರ್ಶನದಲ್ಲಿಯೂ ಅವರ ಔದಾರ್ಯದ ಸ್ವರೂಪ ಎಂತಹ ಅಲಗು ಪ್ರಮಾಣದಲ್ಲಿ ವ್ಯಕ್ತವಾಗುತ್ತದೆ ಎಂಬುದನ್ನು ಗಮನಿಸಬಹುದು. ಘಟನಾ ಧ್ವನಿ ಗ್ರಹಣ ಸಾಮರ್ಥ್ಯವುಳ್ಳ ಸಹೃದಯ ಚೇತನ. ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನದ ಮಹಾರಾಜ ಕಾಲೇಜಿನ ಕರ್ನಾಟಕ ಸಂಘದವರು ನನ್ನ ಯಮನಸೋಲು ನಾಟಕ ಆಡುವುದೆಂದು ಗೊತ್ತಾಗಿತ್ತು. ಆಗ ಬೇಸಿಗೆ ರಜೆಯ ಕಾಲವಾದ್ದರಿಂದ ವಿದ್ಯಾರ್ಥಿಗಳು ಅವರವರ ಊರಿಗೆ ಹೋಗಿದ್ದರು. ಆದ್ದರಿಂದ ನಾಟಕದಲ್ಲಿ ಪಾತ್ರವಹಿಸುವವರು ಈ ಸಮ್ಮೇಳನಕ್ಕೆ ಮೊದಲೇ ಗುಲ್ಬರ್ಗಕ್ಕೆ ತಾವು ತಾವೇ ಬಿಡಿಬಿಡಿಯಾಗಿ ಹೋಗುವುದೆಂದು ಗೊತ್ತಾಗಿತ್ತು. ಆದರೆ ಸತ್ಯವಾದ ಪಾತ್ರಧಾರಿ ಕಾಯಿಲೆ ಬಿದ್ದುದರಿಂದ ತಾನು ಬರುವ ಸ್ಥಿತಿಯಲ್ಲಿ ಇಲ್ಲ ಎಂದು ಕೊನೆಗಳಿಗೆಯಲ್ಲಿ ತಿಳಿಸಿಬಿಟ್ಟನಂತೆ. ಮತ್ತೊಬ್ಬನನ್ನು ಆ ಪಾತ್ರ ವಹಿಸುವಂತೆ ಮಾಡಿ ಅವನಿಗೆ ಅಭ್ಯಾಸ ಕೊಡುವಷ್ಟು ಸಮಯವೂ ಇರಲಿಲ್ಲ. ಆದ್ದರಿಂದ ವೆಂಕಣ್ಣಯ್ಯನವರು ತಂತಿಕೊಟ್ಟರು. ಹುಬ್ಬಳ್ಳಿಯಲ್ಲಿ ಮಲೆಗಳಲ್ಲಿ ಅಲೆಯುತ್ತಿದ್ದ ನನಗೆ ಪರಿಸ್ಥಿತಿಯ ವಿಷಮತೆಯನ್ನು ಅರಿತು ನಾನು ಶಿವಮೊಗ್ಗದಿಂದ ಇಬ್ಬರು ಮಿತ್ರರೊಡನೆ ಗುಲ್ಬರ್ಗಾಕ್ಕೆ ಧಾವಿಸಿದೆ. ವೆಂಕಣ್ಣಯ್ಯನವರಿಗೆ ಮಹದಾನಂದ. ಬಿಎಂ ಶ್ರೀಯವರ ಅಧ್ಯಕ್ಷತೆಯ ಭಾಷಣ ಮತ್ತು ಗದಾ ಯುದ್ಧ ಯಮನ ಸೋಲು ನಾಟಕಗಳ ಪ್ರದರ್ಶನದ ರೋಮಾಂಚಕ ಸ್ವಾರಸ್ಯದ ಕತೆ ಇಲ್ಲಿ ಬೇಡ. ಗುಲ್ಬರ್ಗವನ್ನು ಕಲ್ಬುರ್ಗಿ ಎಂದು ಕರೆಯುತ್ತಾರೆ. ಎಲ್ಲಿ ನೋಡಿದರೂ ಕಲ್ಲು, ಕಡಪಾ ಕಲ್ಲು, ನೆಲಕ್ಕೆ ಕಲ್ಲು, ಕಿಟಕಿಗೆ ಕಲ್ಲು, ಬಾಗಿಲಿಗೆ ಕಲ್ಲು, ಮೇಲೆ ತಾರಸಿಗೂ ಕಲ್ಲು, ಎಲ್ಲೆಲ್ಲೂ ಕಲ್ಲು ಕಲ್ಲು. ಜೊತೆಗೆ ಕಡು ಬೇಸುಗೆ, ಸುಡು ಬಿಸಿಲು, ಉರಿ ಉರಿ ಉರಿ. ನಲ್ಲಿ ತಿರುಗಿಸಿದರೆ ನಡು ಹಗಲಲ್ಲಿ ಇರಲಿ, ಪ್ರಾತಃ ಕಾಲದಲ್ಲಿಯೂ ಕೊತ 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 ಕುದಿಯುತ್ತಿದ್ದ ನೀರು. ಅದಕ್ಕೆ ಬೆರೆಸಿಕೊಳ್ಳಲು ತಣ್ಣೀರು ತರುವುದೆಲ್ಲಿಂದ? ನಮಗೆ ಒಂದು ಸ್ಕೂಲಿನ ಕಟ್ಟಡ ಬಿಟ್ಟುಕೊಟ್ಟಿದ್ದರು ಹಿಡಿದುಕೊಳ್ಳುವುದಕ್ಕೆ. ಹಗಲಿನಲ್ಲಿ ಅದರೊಳಗೆ ಉರಿ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಅನಿವಾರ್ಯವಾಗಿ ಇರಬೇಕಾಗಿತ್ತು. ಆದರೆ ಇರುಳು ಇಣುಕಿದೊಡನೆ ಹೊರ ವರಾಂಡ ರೂಪದ ಮುಂಗಡೆಯ ಅಂಗಳಕ್ಕೆ ಹಾಸಿಗೆ ಸಮೇತ ಓಡಿಬಿಡುತ್ತಿದ್ದೆವು. ರಾತ್ರಿಯೆಲ್ಲ ತುಸು ಹೊದಿಕೆ ಇಲ್ಲದೆ ಮಾನ ಹೊರತಾಗಿ ಬತ್ತಲೆ ಮಲಗಲು, ಸಾಕಷ್ಟು ತಂಪಿನಲ್ಲಿ, ಅಥವಾ ಹಗಲಿನ ಉರಿಬಿಸಿಲಿಗೆ ಹೋಲಿಸಿದರೆ ತಂಪು ಎಂಬ ವಿಶೇಷಣಕ್ಕೆ ಅಲಂಕಾರಿಕವಾಗಿ ಮಾತ್ರ ಪಕ್ಕಾಗಬಹುದಾಗಿದ್ದು ಬೀಸುತ್ತಿದ್ದ ಬಿಸುಗಾಳಿಯಲ್ಲಿ. ಅಲ್ಲಿ ವಿದ್ಯುದ್ದೀಪಗಳಿರಲಿಲ್ಲ. ಲ್ಯಾಟಿನ್ ಲ್ಯಾಂಪ್ ಲಾಂದ್ರಗಳನ್ನು ಕೊಟ್ಟಿದ್ದರು. ಒಂದು ಲ್ಯಾಟಿನ್ನ ಮಂದ ಬೆಳಕಿನ ಸುತ್ತ ನಮ್ಮ ಹಾಸಿಗೆ ಹಾಕಿಕೊಂಡು ನಾವು ಕೆಲವರು ನಾರಾಯಣ ಶಾಸ್ತ್ರಿ, ಕೃಷ್ಣಮೂರ್ತಿ, ಪುಟ್ಟನಂಜಪ್ಪ ಇತ್ಯಾದಿ ಕುಳಿತು ಹೊರಟುತ್ತಿದ್ದೆವು. ನಮಗೆ ಸ್ವಲ್ಪ ದೂರದಲ್ಲಿ ಮತ್ತೊಂದು ಬೆಳಕಿನ ಪಕ್ಕದಲ್ಲಿ ವೆಂಕಣ್ಣಯ್ಯನವರು, ಕೃಷ್ಣ ಶಾಸ್ತ್ರಿಗಳು ತಮ್ಮ ತಮ್ಮ ಹಾಸಿಗೆಗೆ ಒರಗಿಕೊಂಡು ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ನನಗೆ ದಿಕ್ಕು ತೋಚದಾಯಿತು, ಗಾಬರಿಯಾಯಿತು. ಮುಂದೇನು ಮಾಡುವುದು? ನನ್ನ ನಶ್ಯದ ಡಬ್ಬಿ ಖಾಲಿಯಾಗಿದೆ. ಕೆರೆಸಿದರೂ ಒಂದು ಚೂರು ನಶೆ ಬರುತ್ತಿಲ್ಲ. ಏನು ಮಾಡುವುದು? ಜೊತೆಯಲ್ಲಿದ್ದ ಯಾರನ್ನು ಕೇಳಿದರೂ ಯಾರೂ ನಶೆ ಹಾಕುವರಿಲ್ಲ. ಬೇರೆ ದುಶ್ಚಟಗಳಲ್ಲಿ ನಿಷ್ಣಾತರಾದವರಿದ್ದರೂ ಇದೊಂದೇ ಮಾತ್ರ ತ್ಯಾಗ ಮಾಡಿರಬೇಕೇ ಅವರು? ಒಟ್ಟು ನನ್ನ ದುರಾದೃಷ್ಟ. ನನಗಂತೂ ಬದುಕೇ ಶೂನ್ಯವಾಗಿತ್ತು ನಶೆ ಇಲ್ಲದರಿಂದ. ಅದರಲ್ಲಿಯೂ ಡಬ್ಬಿಯಲ್ಲಿ ನಶೆ ಇದ್ದಾಗ ಬೇಕೆಂದರೆ ಸ್ವಲ್ಪ ಸಂಯಮ ತೋರಿಸಲು ಸಾಧ್ಯವಾಗುತ್ತಿತ್ತು. ದೊಡ್ಡವರ ಸಮ್ಮುಖದಲ್ಲಿ ಹೇಗೆ ಸೇದುವುದು ಎಂದು ಒಂದು 10-20 ನಿಮಿಷ ತಡೆದರೂ ತಡೆಯಬಹುದಿತ್ತು. ಆದರೆ ಈಗ ಡಬ್ಬಿಯಲ್ಲಿ ನಶೆ ಏನೂ ಇಲ್ಲ ಎಂದು ತಿಳಿದೊಡನೆ ನಶೆ ಹಾಕುವ ಚಟ ನೆತ್ತಿಗೇರಿಬಿಟ್ಟಿತ್ತು. ನಶ್ಯವಲ್ಲದಿದ್ದರೆ ಯಾವುದಾದರೂ ಒಣಗಿದ ಎಲೆಯನ್ನೇ, ಕಡೆಗೆ ಮಣ್ಣನ್ನಾದರೆ ಮಣ್ಣನ್ನೇ ಪುಡಿ ಮಾಡಿ ಹಾಕಿಕೊಳ್ಳಲೇ ಎಂಬಂತಾಗುತ್ತಿತ್ತು. ಅಷ್ಟರಲ್ಲಿ ಖಂಡಿತ ಸ್ವರ್ಗ ದ್ವಾರ ಬಾಗಿಲು ತೆರೆದದ್ದು. ಅವರ ಲ್ಯಾಟಿನ್ನ ಮಂದ ಕಾಂತಿಯ ಪರಿವೇಶದಲ್ಲಿ
ಶೀಲೊಟ್ಟೆಯಾಗಿ ಕಾಣಿಸಿತು. ನಶ್ಯದ ಚಿಟಿಕೆ ಹಿಡಿದು ವರದ ಹಸ್ತವೆಂಬಂತೆ ಮೂಗಿನಡೆಗೆ ಏರುತ್ತಿದ್ದ ವೆಂಕಣ್ಣಯ್ಯನವರ ಹಸ್ತ. ಅವರು ನಮ್ಮೊಡನೆ ಎಷ್ಟು ಸಲಿಗೆಯಿಂದ ನಡೆದುಕೊಳ್ಳುತ್ತಿದ್ದರು ಪ್ರೊಫೆಸರ್ ಆದವರಿಂದ ನಶ್ಯ ಕೇಳುವಷ್ಟು ಮಟ್ಟಕ್ಕೆ ಏರಿರಲಿಲ್ಲ. ನಮ್ಮ ವಿದ್ಯಾರ್ಥಿತ್ವ ಆಗಿನ ಕಾಲದಲ್ಲಿ ವಿದ್ಯಾರ್ಥಿಯಾದವನಿಗೆ ನಶೆ ಹಾಕುವ ದುರಭ್ಯಾಸವು ನಿಷಿದ್ಧ ಧರ್ಮ ಎಂಬ ಭಾವನೆ ನನಗೆ. ನಾನು ನಶೆ ಹಾಕುತ್ತಿದ್ದುದು ವೆಂಕಣ್ಣಯ್ಯನವರಿಗೆ ಏನೇನೋ ತಿಳಿಯದೆಂದು ಭಾವಿಸಿದ್ದೆ. ಅವರ ಕಣ್ಣಿಗೆ ಅಷ್ಟು ಶುಚಿರ್ಭೂತನಾಗಿದ್ದ ನಾನು ನನ್ನನ್ನು ಅಷ್ಟೊಂದು ಮೆಚ್ಚಿಕೊಂಡಿದ್ದ ಅವರಿಗೆ ಅವರು ಎಂದೆಂದೂ ನಿರೀಕ್ಷಿಸದೇ ಇದ್ದ ನನ್ನ ವರ್ತನೆಯಿಂದ ಮಾನಸಾಘಾತ ಉಂಟು ಮಾಡಿಬಿಡುತ್ತೇನೆಯೋ ಎಂಬ ಅಳುಕು ಬೇರೆ. ಆದರೂ ನಶ್ಯದ ಚಟದ ನಿಷ್ಪೀಡನೆಗೆ ಸಿಕ್ಕಿ ಲಿವಿ ಲಿವಿ ಒದ್ದಾಡತೊಡಗಿದ್ದ ನನ್ನ ಆತ್ಮ ನನ್ನ ಮನಸ್ಸು ಗಟ್ಟಿ ಮಾಡಿಕೊಂಡು ಮಿತ್ರರ ಧೈರ್ಯ ಪ್ರಚೋದನೆಯಿಂದ ಮುಚ್ಚುನಗೆಯನ್ನು ನಿಜವೆಂದು ನಂಬಿ ನೆಮ್ಮಿ ಎದ್ದು ಬಳಿಸಾರಿದೆ. ಬೆಳಿಗ್ಗೆ ಬಂದು ನಿಂತ ನನ್ನನ್ನು ನೋಡಿ ಏನು ಪುಟ್ಟಪ್ಪ ಎಂದು ಕತ್ತೆತ್ತಿ ನೋಡಿದರು. ಸ್ವಲ್ಪ ಶೀತ ಆಗಿದೆ ಸರ್, ಒಂದು ಚುಟಿಕೆ ನಶ್ಯ ಬೇಕಿತ್ತು ಎಂದು ಹಲ್ಲು ಬಿಟ್ಟೆ. ಆ ಬೆಟ್ಟ ಬೇಸಿಗೆಯಲ್ಲಿ ಅದರಲ್ಲಿಯೂ ಗುಲ್ಬರ್ಗದ ಉರಿಯಲ್ಲಿ ಶೀತವಂತೆ. ಅವರಿಗೆ ಎಲ್ಲವೂ ತಿಳಿದು ಹೋಗಿತ್ತು. ನಾನು ಕೇಳಿದ್ದಂತೆ ಅವರೆಲ್ಲಿಯಾದರೂ ಒಂದೇ ಚುಟಿಕೆ ನಶ್ಯ ಕೊಟ್ಟು ಕಳಿಸಿದರೆ ಏನು ಗತಿ? ನಾನು ತಿಳಿದುಕೊಂಡಿದ್ದೆ. ಅವರೆಡಗೈಯಲ್ಲಿ ಹಿಡಿದುಕೊಂಡಿದ್ದ ಅವರ ಸಣ್ಣ ನಶ್ಯದ ಡಬ್ಬಿಯಿಂದಲೇ ಒಂದು ಚುಟಿಕೆ ಹಾಕುತ್ತಾರೆ, ತೆಗೆದುಕೊಡುತ್ತಾರೆ ಎಂದು ಅವರು ಹೇಳಿದರು. ಗುಟ್ಟಾವುದನ್ನು ಗ್ರಹಿಸಲಿಲ್ಲ ಎಂಬಂತೆ ನಿರ್ಭಾವವಾಗಿ ನನ್ನ ಮರ್ಯಾದೆಗೆ ಇನಿತೂ ಧಕ್ಕೆಯಾಗದಂತೆ, ನೋಡಿ ಅಲ್ಲಿ ನನ್ನ ಟ್ರಂಕ್ ಇದೆ, ಅದರಿಂದ ತೆಗೆದುಕೊಳ್ಳಿ ಎಂದು. ನನಗೋ ಗಣಿಗೆ ಆಹ್ವಾನ ಕೊಟ್ಟಂತಾಯಿತು. ನಾನು ಅವರ ಟ್ರಂಕಿನ ಬಾಗಿಲು ಎತ್ತಿ ನೋಡಿದೆ, ಮೆರೆಯುತ್ತಿತ್ತು. ದೊಡ್ಡದೊಂದು ಟಿನ್ ಡಬ್ಬಿ, ಅದರಿಂದೇನೋ ಒಂದು ಚಿಟಿಕೆ, ಬಲವಾದ ಒಂದು ಚಿಟಿಕೆ ನಶೆ ತೆಗೆದುಕೊಂಡೆ. ಆದರೆ ನನ್ನ ಡಬ್ಬಿಗೆ ಗಿತ್ತು ಗರ್ತು ಒತ್ತಿ ಒತ್ತಿ ಇನ್ನೊಂದು ಚೂರು ತುಂಬಲು ಸಾಧ್ಯವಿಲ್ಲ ಎಂದು ಖಾತ್ರಿ ಮಾಡಿಕೊಂಡು ತರುವಾಯವೆ. ವೆಂಕಣ್ಣಯ್ಯನವರಿಗೆ ನನ್ನ ಮೇಲೆ ಅಪಾರ ಅಭಿಮಾನ. ನನ್ನ ಪರೋಕ್ಷದಲ್ಲಿ ಇತರರೊಡನೆ ನನ್ನನ್ನು ನಿರ್ದೇಶಿಸಿ ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ, ನ ಭೂತೋ ನ ಭವಿಷ್ಯತಿ ಎಂಬಂತೆ ಮೆಚ್ಚುತ್ತಿದ್ದರು ಎಂಬುದನ್ನು ಕೇಳಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ದಿಟ್ಟವೋ ಸೆಟೆಯೋ ನಾನು ಹೇಳಲಾರೆ. ಏಕೆಂದರೆ ಅವರು ತೀರಿಕೊಳ್ಳುವುದಕ್ಕೆ ಮೊದಲು ನನ್ನ ಕೆಲವು ಉತ್ಕೃಷ್ಟ ಕೃತಿಗಳು ಇನ್ನೂ ಹೊರಬಂದಿರಲಿಲ್ಲ. ಆನೂರ ಹೆಗ್ಗಡತಿಯನ್ನು ಅವರು ಅರ್ಧ ಮಾತ್ರ ಓದಿದ್ದರು. ಅದು ನಾಲ್ಕೈದು ಪುಸ್ತಕಗಳಲ್ಲಿ ಬೇರೆ ಬೇರೆಯಾಗಿ ಅಚ್ಚಾಗುತ್ತಿತ್ತು. ಮಧ್ಯೆ ಒಮ್ಮೆ ಆಗತಾನೆ ಅಚ್ಚಾದ ಎರಡು ಮೂರನೆಯ ಭಾಗಗಳನ್ನು ಅವರಿಗೆ ಕಳುಹಿಸಿದಾಗ ಅವರು ಗುಳುಕ್ಕನೆ ಓದಿ ಪೂರೈಸಿ ಅವರಿಗೆ ಹೇಳು ಇಷ್ಟು ಸ್ವಲ್ಪ ಗ್ರಾಸ ನಮಗೆ ಸಾಲದು ಅಂತ. ಮಲೆನಾಡಿನ ಚಿತ್ರಗಳಂತೂ ಅವರ ಪ್ರೇರಣೆಯಿಂದ ಅವರಿಗಾಗಿಯೇ ಬರೆದದ್ದು ಎನ್ನಬಹುದು. ಅದನ್ನು ಆ ಪುಸ್ತಕದ ಮುನ್ನುಡಿಯಲ್ಲೇ ಪ್ರಸ್ತಾಪಿಸಿದ್ದೇನೆ. ಒಮ್ಮೆ ಅವರು ಚಿಕ್ಕಮಗಳೂರಿನಲ್ಲಿ ಬೇಸಿಗೆ ಸಮಯದಲ್ಲಿ ನಡೆದ ಪ್ರಚಾರೋಪನ್ಯಾಸ ಸಪ್ತಾಹಕ್ಕೆ ಬಂದಿದ್ದರು. ನಾನು ಕೆಲವು ಮಿತ್ರರೊಡನೆ ಅವರ ಕಾರಿನಲ್ಲಿ ಅಲ್ಲಿಗೆ ಹೋಗಿದ್ದೆ. ಕಾರ್ಯಕ್ರಮದಲ್ಲಿ ನನ್ನದೇನೂ ಅಚ್ಚಾಗಿರಲಿಲ್ಲ. ಆದರೆ ವೆಂಕಣ್ಣಯ್ಯನವರ ಅನುರೋಧದ ಮೇಲೆ ನಾನು ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ಕುರಿತು ಮಾತನಾಡಿದೆ. ಅದು ಎಲ್ಲರಿಗೂ ತುಂಬ ಮೆಚ್ಚುಗೆಯಾಯಿತು. ನನ್ನ ನೆನಪು ಸರಿಯಾದರೆ ಬಹುಶಃ ಆ ಸಭೆಯಲ್ಲಿ ಶ್ರೀಮಾತಿ ವೆಂಕಟೇಶ ಅಯ್ಯಂಗಾರರು ಅವರ ಆ ಜಿಲ್ಲೆಯ ಮುಖ್ಯಾಧಿಕಾರಿಯಾಗಿದ್ದರೆಂದು ತೋರುತ್ತದೆ. ಸರ್ ಕೆಪಿ ಪುಟ್ಟಣ್ಣ ಶೆಟ್ಟರು ಇದ್ದರೆಂದು ತೋರುತ್ತದೆ. ಆ ಸಪ್ತಾಹ ಮುಗಿದ ಮೇಲೆ ವೆಂಕಣ್ಣಯ್ಯನವರು ನಮ್ಮೂರಿಗೆ ಕರೆದೊಯ್ದೆವು. ತೀನಂ ಶ್ರೀಕಂಠಯ್ಯ, ಜಿ ಹನುಮಂತರಾಯರು, ನಾ ಕಸ್ತೂರಿ ಇವರ ಜೊತೆಗೆ ಬಂದಿದ್ದರು. ಆಗ ಕುಪ್ಪಳ್ಳಿಯ ಬಳಿ ಕವಿಶೈಲಕ್ಕೂ ಸಂಜೆಗಿರಿಗೂ ಹೋಗಿ ಅರಣ್ಯಗಿರಿ ಶ್ರೇಣಿಗಳಲ್ಲಿ ಸಂಧ್ಯಾ ಸೂರ್ಯನು ಇಳಿದು ಮುಳುಗು ಆ ದೃಶ್ಯವನ್ನು ಅವರು ದರ್ಶಿಸಿ ನನ್ನ ಕಾವ್ಯದಲ್ಲಿ ಬರುವ ಪ್ರಕೃತಿ ವೈಭವನೆಯ ವರ್ಣನೆಗಳಿಗೆ ಮೂಲ ಆಕರವನ್ನು ಗುರುತಿಸಿದ್ದರು. ಕುಪ್ಪಳ್ಳಿಯಿಂದ ಇಂಗ್ಲಾದಿಗೆ ಹೋಗಿ ರಾತ್ರಿ ದಿವಂಗತ ಡಿಆರ್ ವೆಂಕಣ್ಣಯ್ಯನವರ ಅತಿಥಿಗಳಾಗಿದ್ದು ಬೆಳಗ್ಗೆ ಅವರು ಸುಮಾರು 4 ಗಂಟೆಗೆ ಎದ್ದು 2 ಮೈಲು ದೂರವಿರುವ ನವಿಲುಕಲ್ಲಿನ ನೆತ್ತಿಗೆ ನಡೆದುಕೊಂಡೇ ಹೋಗಿ ಉಷಾಕಾಲಕ್ಕೆ ಮುನ್ನವೇ ಸೇರಿದೆವು. ಉಷೆಯ ಅರುಣೋದಯದ ಮತ್ತು ಸೂರ್ಯೋದಯದ ಮಾತೆಂಜಲಾಗದು ಎಂದಿಗೂ ಸಾಧ್ಯವಿಲ್ಲದ ದೇವ ವೈಭವದ ಸೌಂದರ್ಯವನ್ನು ಗಂಟೆ ಕಟ್ಟಲೆ ಮಾತು ಸತ್ತು ಕಣ್ಣೊಂದೆಯಾಗಿ ಕಂಡೆವು. ತುದಿಯಲ್ಲಿ ನಿಟ್ಟುಸಿರು ಬಿಟ್ಟು ಮೌನಭಂಗ ಮಾಡಿದವರು ವೆಂಕಣ್ಣಯ್ಯನವರು. ಪುಟ್ಟಪ್ಪ, ಇದನ್ನು ಹಿಡಿದಿಟ್ಟುಕೋ. ವೆಂಕಣ್ಣಯ್ಯನವರು ನನ್ನ ಭಾವಗೀತೆಗಳಲ್ಲಿ ಪ್ರಕೃತಿ ಸೌಂದರ್ಯ ವರ್ಣಗಳನ್ನು ಕೇಳಿದಾಗಲೆಲ್ಲ ಭಾವವಶರಾದಂತೆ ಆಗುತ್ತಿದ್ದರು. ಒಮ್ಮೆ ತಾನಾಜಿಯನ್ನು ಅವರಿಗೆ ಓದುತ್ತಿದ್ದಾಗ ಅಲ್ಲಿ ಬರುವ ಕೃಷ್ಣ ಪಕ್ಷದ ನವಮಿಯ ಚಂದ್ರೋದಯದ ವರ್ಣನೆಯನ್ನು ಕೇಳಿ ಭಾವ ಸಮಾಧಿಸ್ತರಾದಂತೆ ಆಗಿದ್ದರು. ಇನ್ನೊಮ್ಮೆ ಪಾಲ್ಗುಣದ ಸೂರ್ಯೋದಯವನ್ನು ನಾನು ಭಾವಪೂರ್ಣವಾಗಿ ವಾಚಿಸಲು ಕುರ್ಚಿಯಿಂದ ನೆಗೆದೆದ್ದು ಮೂಗಿಗೆ ನಶೆ ಏರಿಸುತ್ತಾ ನಾನೇ ಅವರ ಎದುರಾಳಿ ಎಂಬಂತೆ ಹೇಳ್ರಿ ಹೇಳ್ರಿ, ಎಲ್ಲಿದೆ ಇಂತಹ ಕಾವ್ಯ? ಹಿಂದಿನವರಲ್ಲಾಗಲಿ ಇಂದಿನವರಲ್ಲಾಗಲಿ ಎಂದು ನನಗೇನೆ ಮುಡಿಗೆ ಎಸೆದಿದ್ದರು. ವೆಂಕಣ್ಣಯ್ಯನವರು ನಾನು ಇಬ್ಬರೇ ಸೇರಿದ್ದಾಗ ನಾವು ಯಾವಾಗಲೂ ಆಧ್ಯಾತ್ಮಿಕ ಮತ್ತು ಸಾಹಿತ್ಯಿಕ ವಿಚಾರಗಳನ್ನಲ್ಲದೆ ಬೇರೆ ಕಾಡು ಹರಟೆ ಹವ್ಯಾಸಕ್ಕೆ ಹೋಗುತ್ತಲೇ ಇರಲಿಲ್ಲ. ಸ್ಥಾನ ಮಾನ ವೃತ್ತಿ ದರ್ಜೆ ಸಂಬಳ ಬಡ್ತಿ ಪ್ರಮೋಷನ್ ಡಿಮೋಷನ್ ಇವ್ಯಾವುದೂ ಅಲ್ಲಿ ಸುಳಿಯುತ್ತಿರಲಿಲ್ಲ. ಒಮ್ಮೆ ಶ್ರೀರಂಗಪಟ್ಟಣದಲ್ಲಿ ಯುವಜನ ಸಮ್ಮೇಳನದಲ್ಲಿ
ಸಂದರ್ಭದಲ್ಲಿ ಬಿಎಂ ಶ್ರೀಯವರ ಅಧ್ಯಕ್ಷತೆಯಲ್ಲಿ ನಾನು ಮಾಡಿದ ಯುವಕರು ನಿರಂಕುಶಮತಿಗಳಾಗಬೇಕು ಎಂಬ ಭಾಷಣ ಮಾಡಿದೆ. ಪತ್ರಿಕೆಗಳಲ್ಲಿ ಕ್ರೋಧಯುಕ್ತವಾದ ಅನೇಕ ಟೀಕೆಗಳು ಬಂದು ಕೋಲಾಹಲವೆದ್ದಿತ್ತು. ದೂರು ವಿಶ್ವವಿದ್ಯಾನಿಲಯಕ್ಕೂ ಹೋಯಿತು. ವಿಶ್ವವಿದ್ಯಾನಿಲಯ ತನಿಖೆ ನಡೆಸಲು ಇಲಾಖೆಯ ಮುಖ್ಯಸ್ಥರು ಪ್ರೊಫೆಸರ್ ಆಗಿದ್ದು ವೆಂಕಣ್ಣಯ್ಯನವರನ್ನು ನೇಮಿಸಿತು. ಅವರು ಆ ಭಾಷಣದ ಪ್ರತಿ ತರಿಸಿಕೊಂಡು ಓದಿ ವಿಶ್ವವಿದ್ಯಾನಿಲಯಕ್ಕೆ ಬರೆದರಂತೆ. ನನ್ನ ಮಗನಿಗೆ ನಾನು ಬುದ್ಧಿ ಹೇಳಬೇಕಾದರೆ ಇದಕ್ಕಿಂತಲೂ ಉತ್ತಮವಾದ ಮತ್ತು ಸಮರ್ಥವಾಗಿ ನಾನು ಏನನ್ನೂ ಹೇಳಲಾರೆ ಎಂದು. ಕನ್ನಡ ಸಾಹಿತ್ಯದ ನವೋದಯ ಅಂದಿನ ಉತ್ಸಾಹದ ಮತ್ತು ಉಲ್ಲಾಸದ ದಿನಗಳಲ್ಲಿ ನಾನು ಸಾವಿರಾರು ಜನರು ನೆರೆದ ಅನೇಕ ಸಭೆಗಳಲ್ಲಿ ಗಂಟೆಗಟ್ಟಲೆ ನನ್ನ ಕವನಗಳನ್ನು ನಾಟಕಗಳನ್ನು ವಾಚಿಸುತ್ತಿದ್ದುದು ಉಂಟು. ಅಂತಹ ಅನೇಕ ಸಂದರ್ಭಗಳಲ್ಲಿ ವೆಂಕಣ್ಣಯ್ಯನವರ ಅಧ್ಯಕ್ಷರಾಗಲಿ ಅಥವಾ ಸನ್ಮಾನ್ಯ ಪ್ರೇಕ್ಷಕರಾಗಿಯಾಗಲಿ ಹಾಜರಿರುತ್ತಿದ್ದುದು ಉಂಟು. ಯಾವ ಸಭೆಗಾಗಲಿ ವೆಂಕಣ್ಣಯ್ಯನವರ ನಸುವೆ ಬಾಗಿದ ಉನ್ನತ ದೇಹಶ್ರೀ ಪ್ರವೇಶಿಸಿತೋ ಎಂದರೆ ಅದರ ಗಾಂಭೀರ್ಯ ಅಧಿಕಗೊಳ್ಳುತ್ತಿತ್ತು. ಅದಕ್ಕೊಂದು ತೂಕ ಬರುತ್ತಿ ಒದಗುತ್ತಿತ್ತು. ಅದರ ಗುರುತ್ವ ಹೃದಯ ಗಗನ ಸ್ಪರ್ಶಿಯಾಗುತ್ತಿತ್ತು. ನನಗಂತೂ ಅವರೊಬ್ಬರ ಸಾನ್ನಿಧ್ಯವೇ ಉಳಿದ ಸಾವಿರಾರು ಮಂದಿಯ ಇರುವಿಕೆಯನ್ನು ನುಂಗಿ ನಿಂತಂತಾಗುತ್ತಿತ್ತು. ಅವರೊಬ್ಬರಿಗಾಗಿಯೇ ಗಂಟೆ ಕಟ್ಟಲೆ ಬೇಕಾದರೂ ಕವನ ವಾಚನ ಮಾಡುವ ಹುಮ್ಮಸ್ಸು ಉಂಟಾಗುತ್ತಿತ್ತು. ಅಂತಹ ಸಹೃದಯ ವರೇಣ್ಯರಾಗಿದ್ದರು ಅವರು. ಕುಶಾಗ್ರಮತಿಯ ವಸ್ತು ಪ್ರವೇಶನ ಶಕ್ತಿಯು ಭಾವಯಿತ್ರಿ ಕಲ್ಪನಾ ಪ್ರತಿಭೆಯ ದರ್ಶನ ಧ್ವನಿ ಗ್ರಹಣಕಾರಿಯಾದ ರಸಾನುಭವ ಸಾಮರ್ಥ್ಯವು ಅವರದಾಗಿತ್ತು. ಅವರ ಶ್ಲಾಘನೆ ಲಭಿಸಿತೆಂದರೆ ಜಗತ್ತಿನ ಒಬ್ಬ ಮಹೋನ್ನತ ಮೇಧಾವಿ ವಿಮರ್ಶಕನ ಸರ್ಟಿಫಿಕೇಟ್ ದೊರೆತಂತೆ ಆಗುತ್ತಿತ್ತು. ಏಕೆಂದರೆ ಅವರೇನು ಬಡಪಟ್ಟಿಗೆ ಮೆಚ್ಚುವ ಅಸಾಮಿ ಆಗಿರಲಿಲ್ಲ. ತಮ್ಮ ಸ್ವಂತ ಬರವಣಿಗೆಯೇ ಆಗಲಿ ಅನ್ಯರದ್ದೇ ಆಗಲಿ ಅವರ ಹೃದಯ ಮತ್ತು ಬುದ್ಧಿಯ ಕಠೋರ ಹೊರಗಲ್ಲಿಗೆ ಮೋರೆ ತಿಕ್ಕಿಸಿಕೊಳ್ಳುವ ಉಗ್ರ ಪರೀಕ್ಷೆಯಲ್ಲಿ ತೇರುಗಡೆಯಾಗದಿದ್ದರೆ ಅವಕ್ಕೆ ಕಸದ ಬುಟ್ಟಿಯೇ ಪರಂಧಾಮವಾಗಬೇಕಾಗುತ್ತಿತ್ತು. ಅವರು ಪರಂಧಾಮವನ್ನು ಇದುವ ಕಾಲಕ್ಕೆ ಸ್ವಲ್ಪ ಮುನ್ನವೇ ನಾನು ನನ್ನ ಶ್ರೀರಾಮಾಯಣ ದರ್ಶನದ ಮಹಾಕಾವ್ಯದ ರಚನೆ ಪ್ರಾರಂಭವಾಗಿತ್ತು. ಅದರ ವಿಚಾರವಾಗಿ ಒಮ್ಮೊಮ್ಮೆ ಅವರಿಗೆ ಹೇಳುತ್ತಲೂ ಇದ್ದೆ. ಒಂದು ದಿನ ಕಾಲೇಜಿನಲ್ಲಿ ನನ್ನ ಪಾಠ ಪೂರೈಸಲು ಮನೆಗೆ ಹೊರಡುವ ಮುನ್ನ ಪ್ರಾಧ್ಯಾಪಕರಿಗೆ ಮೀಸಲಾಗಿದ್ದು ಅವರ ಕೊಠಡಿಗೆ ಹೋದೆ. ಅವರು ವಿರಾಮವಾಗಿ ಕುಳಿತಿದ್ದರು. ಎಂದಿನಂತೆ ಹಸನ್ಮುಖಿಗಳಾಗಿ ಸ್ವಾಗತಿಸಿದರು. ಅದು ಇದು ಮಾತನಾಡುತ್ತಾ ನನ್ನ ಮಹಾಕಾವ್ಯ ಎಲ್ಲಿಗೆ ಬಂತು ಎಂದು ಕೇಳಿದರು. ನಾನು ಅಹಲ್ಯ ಶಾಪ ವಿಮೋಚನೆಯವರೆಗೆ ಬಂದಿದೆ ಎಂದು ಹೇಳಿ ಅದರ ರೀತಿಯನ್ನು ಕುರಿತು ಎರಡು ಮಾತನಾಡಿದೆ. ಆಗ ತಾನೇ ಬರೆದಿದ್ದುದರಿಂದ ನೆನಪಿಗೆ ಬಂದ ಕೆಲವು ಪಂಕ್ತಿಗಳನ್ನು ಹೇಳಿದೆ. ಆ ಘಟನೆಯಲ್ಲಿ ಹುದುಗಿರುವ ಪ್ರತಿಮಾ ದೃಷ್ಟಿಯನ್ನು ದರ್ಶನ ಧ್ವನಿಯನ್ನು ಸಾರಾಂಶವಾಗಿ ಹೇಳಿದೆ. ಅವರ ಮೊದಮೊದಲ ಉದಾಸೀನತೆ ಬರುಬರುತ್ತಾ ಆಸಕ್ತಿಯಾಗಿ ಕಡೆ ಕಡೆಗೆ ಅತ್ಯಂತ ರಸಾವೇಶದ ಕುತೂಹಲವಾಯಿತು. ನಮಿಸಿದನು ರಘುಜನು ಗೌತಮ ಸತಿಯ ಪದಕ್ಕೆ ತನ್ನ ಕಾವ್ಯಕ್ಕೆ ತಾನ್ ಮಹಾಕವಿ ಮಣಿಯುವಂತೆ ಎಂದು ಕೊನೆಯ ಪಂಕ್ತಿಗಳನ್ನು ಹೇಳಿ ಮುಗಿಸಿದ್ದನು ಇಲ್ಲವೋ ಕಣ್ಮುಚ್ಚಿ ಧ್ಯಾನಸ್ಥರಾದಂತೆ ಕುಳಿತರು. ತಾವು ಕೇಳಿದುದರ ಮಹತ್ತನ್ನು ತಾನೇ ಮಹತ್ತನ್ನು ಅನುಭಾವಿಸುವಂತೆ. ಆಮೇಲೆ ಅವರು ಏನು ಹೇಳಿದರು ಎಂಬುದನ್ನು ನಾನಿಲ್ಲಿ ಬರೆಯಲೊಲ್ಲೆ. ಒಂದು ದಿನ ನಿಮ್ಮ ಮನೆಗೆ ಬರುತ್ತೇನೆ, ನೀವು ಬರೆದಷ್ಟನ್ನು ಓದಬೇಕು ಎಂದರು. ಅತ್ಯಂತ ಹೆಮ್ಮೆಯ ಹಿಗ್ಗಿನಿಂದ ಆಗಲಿ ಸರ್ ಎಂದೆ. ನಿಮ್ಮ ಮನೆಗೆ ಬರೋದೇ ಅಂದ್ರೆ ಒಂದು ಯಾತ್ರೆ ಮಾಡಿದ ಹಾಗಾಗುತ್ತೆ. ಎಲ್ಲೋ ಮೈಸೂರಿನಾಚೆ ಒಂಟಿಕೊಪ್ಪಲಿನಲ್ಲಿ ಮನೆ ಮಾಡಿದ್ದೀಯೇ ಎಂದರು. ಯಾವಾಗ ಬರುತ್ತೀರಿ ಹೇಳಿ ಎಂದೆ. ಮುಂದಿನ ಭಾನುವಾರ ಆಗಬಹುದೇ? ಆಗಬಹುದು, ಬೆಳಿಗ್ಗೆ ಮುಂಚೆ ಬಂದು ಬಿಡಿ, ಅಲ್ಲೇ ಕಾಫಿ ತಿಂಡಿ ಪೂರೈಸಬಹುದು. ಗೊತ್ತಾದ ದಿನ ಬಂದರು, ಆದರೆ ಬೆಳಿಗ್ಗೆ ಮುಂಚೆ ಬರಲಿಲ್ಲ. ನಾನಾಗಿ ನಾ ಕಾಫಿ ತಿಂಡಿ ಮಾಡಿ ಸುಮಾರು 9 ಗಂಟೆಗೆ ಹೊತ್ತಿಗೆ ಬಂದರು. ನಾನು ಅಧ್ಯಯನ ಕಕ್ಷೆಯಲ್ಲಿಯೇ ಅವರ ಆರಾಮ ಕುರ್ಚಿಯ ಮೇಲೆ ಒಳಗೆ ಕುಳಿತರು. ನಾನು ಎದುರಿಗೆ ಒಂದು ಬೆತ್ತದ ಕುರ್ಚಿಯಲ್ಲಿ ಕುಳಿತೆ. ಶ್ರೀರಾಮಾಯಣ ದರ್ಶನದ ಹಸ್ತಪ್ರತಿಯನ್ನು ತೆಗೆದುಕೊಳ್ಳುತ್ತಿದ್ದಾಗ ಹೇಳಿದರು, ನೀನು ಹೊಸದಾಗಿ ಬರೆದಿರುವ ಭಾವಗೀತೆಗಳನ್ನು ಮೊದಲು ಓದಿಬಿಡು, ಆಮೇಲೆ ರಾಮಾಯಣ ಓದುವಂತೆ. ಹಾಗೆಯೇ ಆಗಲಿ ಎಂದು ನೋಟು ಪುಸ್ತಕದ ಅಲ್ಲಿದ್ದ ಭಾವಗೀತೆಗಳನ್ನು ಓದತೊಡಗಿದೆ. ಆ ಸಂದರ್ಭದಲ್ಲಿ ಅವರು ಬಾಪಲ್ ಗುಣ ರವಿದರ್ಶನಕ್ಕೆ ಎಂಬ ಭಾವಗೀತೆಯನ್ನು ಕೇಳಿ ಕುರ್ಚಿಯಿಂದ ಎದ್ದು ಕುರ್ಚಿಯ ಹಿಂದೆ ತಗಲಿ ಹಾಕಿದ್ದ ಅವರ ಕೋಟಿನಿಂದ ನಶ್ಯದ ಡಬ್ಬಿಯನ್ನು ತೆಗೆದು ಮೂಗಿಗೆ ಏರಿಸುತ್ತಾ ನಾನೇ ಎದುರಾಳಿ ಎಂಬಂತೆ ಪ್ರಶ್ನೆಯ ಖಡ್ಗವನ್ನು ಜಳಪಿಸಿದ್ದು. ಮಧ್ಯಾಹ್ನವಾಗಿ ಸುಮಾರು 1.5 ಗಂಟೆಯಾದರೂ ಅವರು ಭಾವಗೀತೆಗಳನ್ನೇ ಓದುವಂತೆ ಹೇಳಿ ಆಲಿಸುತ್ತಾ ಕುಳಿತು ಬಿಟ್ಟರು. ಅಷ್ಟರಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದು ಸಮೀಪದಲ್ಲೇ ಮನೆ ಮಾಡಿದ್ದ ನರಸಿಂಹಶಾಸ್ತ್ರಿಗಳ ಮನೆಯಿಂದ ಕರೆ ಬಂತು. ಅವರು ವೆಂಕಣ್ಣಯ್ಯನವರನ್ನು ಒಂಟಿಕೊಪ್ಪಲಿಗೆ ಬರುವುದನ್ನು ತಿಳಿದು ಊಟಕ್ಕೆ ಆಹ್ವಾನಿಸಿದ್ದರಂತೆ. ಊಟ ಮಾಡಿಕೊಂಡು ಹಿಂದಿರುಗಿದವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರು. ವಿಶ್ರಾಂತಿ ತರುವಾಯ ನಾನು ಅವರೊಟ್ಟಿಗೆ ಮಧ್ಯಾಹ್ನದ ಕಾಫಿ ತಿಂಡಿ ತೆಗೆದುಕೊಂಡೆವು. ಆಗಲೂ ಅವರು ಮತ್ತೊಂದು ನೋಟ್ಬುಕ್ಕಿಂದ ನನ್ನ ಕವನಗಳ ಮೇಲೆ ಕಣ್ಣಾಡಿಸಿ ಅದನ್ನು ಓದುವಂತೆ ಹೇಳಿದರು. ಸಾಯಂಕಾಲ ಕತ್ತಲಾಗುವವರೆಗೂ ಭಾವಗೀತೆಗಳ ವಾಚನವೇ ನಡೆಯಿತು. ದೂರದ ಕೃಷ್ಣಮೂರ್ತಿಪುರಕ್ಕೆ ಹಿಂದಿರುಗಲು ಹೊತ್ತಾಯಿತು ಎಂದು ತಿಳಿದ ಮೇಲೆ ಆಗ ಒಂಟಿಕೊಪ್ಪಲಿನಿಂದ ದೀಪ ರಸ್ತೆ ಟಾಂಗ ಏನೂ ಇರಲಿಲ್ಲ. ಇನ್ನೊಮ್ಮೆ ಬರುತ್ತೇನಪ್ಪ, ಆಗ ನೀನು ಬರೆದಷ್ಟು ರಾಮಾಯಣವನ್ನು ಕೇಳಿಬಿಡುತ್ತೇನೆ ಎಂದು ಬೀಳ್ಕೊಂಡು ಮನೆಗೆ ಹೋದರು. ಹೋದವರು ಬರಲಿಲ್ಲ. ಅವರು ತೀರಿಕೊಳ್ಳುವ ಹಿಂದಿನ ದಿನವೋ ಅಥವಾ ಅದರ ಹಿಂದಿನ ದಿನವೋ ಅವರನ್ನು ನೋಡಲು ಹೋಗಿದ್ದೆ. ನಿಂತರೆ ಎತ್ತರವಾಗಿ ಮಲಗಿದ್ದರೆ ಉದ್ದವಾಗಿ ಕಾಣುತ್ತಿದ್ದ ವೆಂಕಣ್ಣಯ್ಯನವರು ಒಣಗಿ ಮುದುಗಿ ಮಲಗಿದ್ದ ಮಂಚದ ಅರ್ಧವನ್ನು ತುಂಬರು ಎಂಬಂತೆ ಕಾಣಿಸಿದರು. ಆದರೆ ಮುಖದಲ್ಲಿ ಕಿರುನಗೆಯ ಸುಪ್ರಸನ್ನತೆ ನನ್ನ ಕಣ್ಣಿನಿಂದಲೇ ಬಾಚಿ ತಬ್ಬುವಂತೆ ಸ್ವಾಗತಿಸಿತು.
ನಾನು ಮಂಚಕ್ಕೆ ಮುಟ್ಟುವಂತೆ ಕುರ್ಚಿಯನ್ನು ಎಳೆದುಕೊಂಡು ಕುಳಿತೆ. ಅವರು ಕೃಶವೋ ಕೃಶವಾಗಿ ಕಾಣುತ್ತಿದ್ದ ತಮ್ಮ ಕೈಯನ್ನು ಮೆಲ್ಲಗೆ ನೀಡಿ ನನ್ನ ಕರತಲವನ್ನಪ್ಪಿ ಹಿಡಿದುಕೊಂಡರು. ಒಬ್ಬರನ್ನೊಬ್ಬರು ನೋಡುತ್ತಾ ಕಣ್ಣಿಂದಲೇ ಮಾತಾಡುತ್ತಾ ಇದ್ದೆವು. ತುಸು ಹೊತ್ತಿನಲ್ಲಿ ಅವರ ಹಿಂದೆ ಗೋಡೆಗೆ ತಲುಗಿ ಹಾಕಿದ್ದ ಮಹಾಮಾತೆಯ ಭಾವಚಿತ್ರ ನನ್ನ ಕಣ್ಣಿಗೆ ಬಿದ್ದು ಅದನ್ನು ನೋಡತೊಡಗಿದೆ. ನನ್ನ ದೃಷ್ಟಿಯ ಪ್ರಾರ್ಥನಾ ಭಂಗಿಯನ್ನು ಗಮನಿಸಿ ಅವರು ಸ್ವಲ್ಪ ಪ್ರಯಾಸದಿಂದಲೇ ಕತ್ತು ತಿರುಗಿಸಿ ಮಹಾಮಾತೆಯತ್ತ ತುಸು ಹೊತ್ತು ನೋಡಿ ನನ್ನ ಕಡೆಗೆ ತಿರುಗಿದರು. ಬಹಳ ಹೊತ್ತಾದ ಮೇಲೆ ನನ್ನನ್ನು ಹಿಡಿದಿದ್ದ ಕೈ ಸಡಿಲಿಸಿ ಹಿಂದೆ ಕೆಳೆದುಕೊಂಡರು. ಹೋಗಿ ಬರುತ್ತೇನೆ ಎಂದು ಬೀಳ್ಕೊಂಡು ಬಂದೆ. ಅವರು ದೇಹತ್ಯಾಗ ಮಾಡಿದರು. ಆಗ ಶ್ರೀರಾಮಾಯಣ ದರ್ಶನ ಇನ್ನು ಕಾಲುಪಾಲು ಮುಗಿದಿರಲಿಲ್ಲ. ಆದರೂ ಅವರಿಗೆ ಅದನ್ನು ಅರ್ಪಿಸಿ ಇದೋ ಮುಗಿಸಿ ತಂದಿಯನು ಈ ಬೃಹತ್ ಗಾನಮಂ ನಿಮ್ಮ ಸಿರಿಯಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೆ ಎಂದು ಪ್ರಾರಂಭಿಸಿ ಅದನ್ನವರು ತಥಾಸ್ತು ವಿಶ್ವವಾಣಿಗೆ ಮುಡಿಯ ಮಣಿ ಯಾಗು ಎಂದು ಹರಸಿದರು. ಅವರ ಆಶೀರ್ವಾದ ಮಹಿಮೆ ಲೋಕವರಿಯುವಂತೆ ಹೇಗೆ ಕೈಗೂಡಿತು ಎಂಬುದಕ್ಕೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವೇ ಮೇರು ಸಾಕ್ಷಿಯಾಗಿ ನಿಂತಿದೆ. ವೆಂಕಣ್ಣಯ್ಯನವರು ತೀರಿಕೊಂಡಾಗ ನಗರ ಪಟ್ಟಣಗಳಲ್ಲಿರಲಿ ಮೂಲೆ ಮೂಲೆ ಕೊಂಪೆಗಳಲ್ಲಿಯೂ ಸಂತಾಪಕ್ಕ ಸೂಚನೆ ಸಭೆಗಳು ನಡೆಯುತ್ತಿದ್ದುದರು. ವರದಿಗಳು ಪತ್ರಿಕೆಯಲ್ಲಿ 3-4 ತಿಂಗಳವರೆಗೆ ದಿನದಿನವೂ ಬರುತ್ತಿದ್ದವು ಎಂಬುದನ್ನು ಗಮನಿಸಿದರೆ ಅವರು ಎಷ್ಟು ಜನಪ್ರಿಯರಾಗಿದ್ದರು, ಅವರ ವ್ಯಕ್ತಿತ್ವ ಕನ್ನಡಿಗರ ಮೇಲೆ ಎಂತಹ ಪ್ರಭಾವ ಬೀರಿತ್ತು ಎಂದು ಗೊತ್ತಾಗುತ್ತದೆ. ಅದಕ್ಕೆ ಕಾರಣ ಅವರು ಉದ್ದಾಮ ರಸ ಸಾಹಿತ್ಯ ಸೃಷ್ಟಿಕರ್ತರಾಗಿದ್ದರು ಎಂದಲ್ಲ, ಕನ್ನಡ ನವೋದಯದ ಕಾಲದಲ್ಲಿ ಅವರು ಕೃಷ್ಣಶಾಸ್ತ್ರಿಗಳು ಬಿಎಂ ಶ್ರೀಯವರೊಡನೆ ಸಹಕರಿಸಿ ನಾಡಿನಲ್ಲೆಲ್ಲ ಸಂಚರಿಸಿ ಭಾಷಣಗಳ ಮೂಲಕ ಉಪನ್ಯಾಸಗಳ ಮೂಲಕವೂ ಪ್ರಬುದ್ಧ ಕರ್ನಾಟಕದ ಮೂಲಕವೂ ಸೆಂಟ್ರಲ್ ಮತ್ತು ಮಹಾರಾಜ ಕಾಲೇಜುಗಳಿಗೆ ವಿದ್ಯಾರ್ಜನೆಗಾಗಿ ಬರುತ್ತಿದ್ದ ತರುಣರಲ್ಲಿ ಕನ್ನಡದ ಪ್ರೇಮಾಭಿಮಾನಗಳು ವೃದ್ಧಿಗೊಳ್ಳುವಂತೆ ಬೋಧಿಸುತ್ತಿದ್ದ ಪಾಠ ಪ್ರವಚನಾದಿಗಳ ಮೂಲಕವೂ ಕನ್ನಡ ನಾಡಿನ ಮೇಲೆಲ್ಲ ತಮ್ಮ ವ್ಯಕ್ತಿತ್ವದ ಪರಿವೇಶವೊಂದು ವ್ಯಾಪಿಸುವಂತೆ ಪ್ರಭಾವ ಬೀರಿದ್ದು ಮುಖ್ಯ ಕಾರಣವಾಗಿತ್ತು. ಅವರ ಸಾಹಿತ್ಯ ಸೃಷ್ಟಿ ವಿಪುಲ ಪ್ರಮಾಣದ್ದಲ್ಲ, ಅದು ಸಂಶೋಧನೆಯ ಪ್ರಾಚೀನ ಗ್ರಂಥ ಸಂಪಾದನೆಯ ಮತ್ತು ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ವಿಮರ್ಶೆಯ ಪರಿಮಿತ ವಲಯದಲ್ಲಿ ಅಬದ್ಧವಾಗಿತ್ತು. ಅವರ ಸಾಹಿತ್ಯ ಸೇವೆಯಲ್ಲಿ ಗಾತ್ರಕ್ಕಿಂತಲೂ ಗುಣಕ್ಕೆ ಪ್ರಾಧಾನ್ಯ. ಅವರ ಬರವಣಿಗೆ ತುಂಬು ಎಚ್ಚರಿಕೆಯಿಂದ ಸಾವಧಾನವಾಗಿ ಸಾಗುತ್ತಿತ್ತು. ಅದು ಕೀರ್ತಿ ಶನಿಯ ಪ್ರೇರಣೆಗೂ ನನ್ನ ಪಿಶಾಚಿಯ ಅವಸರಕ್ಕೂ ದೂರವಾಗಿತ್ತು. ಆದರೂ ಬರೆದುದೆಲ್ಲ ಗದ್ಯವೇ ಆಗಿದ್ದರೂ ವಾಕ್ಯವನ್ನು ಬರೆದು ಹೊಡೆದು ಅಳೆದು ತೂಗಿ ರಚಿಸುತ್ತಿದ್ದರು. ಹಲಗೆ ಬಳೆಪವ ಹಿಡಿಯದೊಂದು ಅಗ್ಗಳಿಕೆಗೂ ಅವರ ಲೇಖನಿಗೂ ಎಣ್ಣೆಸಿಗೆಯ ಸಂಬಂಧವಿತ್ತು. ಅವರು ಸ್ವತಃ ಅಷ್ಟು ಹೆಚ್ಚಾಗಿ ಸಾಹಿತ್ಯ ಕೃತಿಗಳನ್ನು ಸೃಷ್ಟಿಸದೆ ಹೋಗಿರಬಹುದು, ಆದರೆ ನನ್ನಂತ ಅನೇಕ ಸಾಹಿತ್ಯ ಸೃಷ್ಟಿಕರ್ತರನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಎಂಬುದನ್ನು ಮರೆಯಬಾರದು. ಅವರು ದಿವಂಗತರಾಗುವ ಅಚಿರ ಪೂರ್ವದಲ್ಲಿ ಬಹುಶಃ ಅವರ ದೇಹಸ್ಥಿತಿ ಅವನತವಾಗುತ್ತಿರುವುದನ್ನು ಗಮನಿಸಿ ಯಾರೋ ಒಬ್ಬರು ಸೂಚಿಸಿದರಂತೆ, ನೀವು ಹೋಗುವ ಮುನ್ನ ಏನಾದರೂ ಒಂದು ನಿಮ್ಮ ಹೆಸರನ್ನು ಶಾಶ್ವತಗೊಳಿಸುವ ಗ್ರಂಥ ರಚನಾ ಕಾವ್ಯ ಮಾಡಬೇಕು ಎಂದು. ಅದಕ್ಕೆ ಅವರು, ಎಳ ಮಕ್ಕಳ ದಡ್ಡ ಮಾತಿಗೆ ದೊಡ್ಡವರು ನಗುವಂತೆ, ಹೆಸರಿನ ಶಾಶ್ವತಿಗಿಂತಲೂ ಹಿರಿದಾದುದು ಇದೆಲ್ಲ ಬದುಕು ಸಾಧಿಸುವುದಕ್ಕೆ ಎಂದರಂತೆ. ಅಂತರಂಗದಲ್ಲಿ ಅವರೊಬ್ಬ ಸಾಧಕರಾಗಿದ್ದರು. ಅವರು ತೀರಿ ಹೋಗಿ ಸುಮಾರು 30 ವರ್ಷಗಳ ಮೇಲೆ ಅಂದು ಅವರು ತಿರಸ್ಕರಿಸಿದ ಆ ಹೆಸರಿನ ಶಾಶ್ವತೆಯನ್ನು ಇಂದು ಮತ್ತೆ ಶಾಶ್ವತಗೊಳಿಸಲು ನಾವು ಪುನಃ ಶಾಶ್ವತೀಕರಣ ಪ್ರಯತ್ನವೆನ್ನಬಹುದಾದ ಈ ಸ್ಮಾರಕ ಗ್ರಂಥ ಪ್ರಕಟಣೆಯನ್ನು ಕೈಗೊಂಡಿದ್ದೇವೆ. ಆ ಲೋಕದಲ್ಲಿ ಇರುವ ಅವರು ಅಂದು ನಕ್ಕಂತೆಯೇ ಇಂದು ನಗುತ್ತಿರಬಹುದು ಏನು. ಆದರೆ ನಾವು ನೆರವೇರಿಸುತ್ತಿರುವ ಈ ಶ್ರದ್ಧೆಯ ಕಾರ್ಯ ಕೀರ್ತಿ ಶನಿಯ ಪೂಜಾ ಸ್ವರೂಪದ್ದಲ್ಲ, ಯಶೋಲಕ್ಷ್ಮಿಯ ಆಶೀರ್ವಾದದ ಅವತರಣಕ್ಕೆ ಶಿಷ್ಯ ಸ್ತೋಮದ ಗುರುಭಕ್ತಿಯ ಸಾರ್ಚುತ್ತಿರುವ ಸಾರಸ್ವತ ಸೇತು ಎಂದು ಭಾವಿಸಿ ಅವರ ಕ್ಷಮೆ ಬೇಡಿ ಪೂಜ್ಯರ ಪುಣ್ಯಸ್ಮೃತಿಗೆ ಈ ಕೃತಿಯನ್ನು ಸಮರ್ಪಿಸುತ್ತಿದ್ದೇವೆ. ನಮಸ್ಕಾರ.